ಶಿಸ್ತು ಮತ್ತು ಕುಂದುಕೊರತೆಗಳ ನಿವಾರಣೆ. ಈ ಒಂದು ಶಿಸ್ತು ಮತ್ತು ಕುಂದುಕೊರತೆಗಳ ನಿವಾರಣೆ ಬಗ್ಗೆ ನಾವು ನೋಡಲೇಬೇಕಾಗುತ್ತದೆ. ಕುಂದುಕೊರತೆ ಆದರೆ ಯಾರಿಗೆ ಕೇಳಬೇಕು? ಲೇ ಕಾರ್ಯಕಾರಿ ನಿರ್ದೇಶಕರು ಸುರಕ್ಷಾ ಏನು ಸುವರ್ಣ ಆರೋಗ್ಯ ಟ್ರಸ್ಟ್ ಅವರಿಗೆ ಅಧ್ಯಕ್ಷರಿಗೆ ಕೇಳಬೇಕು. ಜೊತೆಗೆ ಸದಸ್ಯ ಅವರು ಅಧ್ಯಕ್ಷರಾಗಿರ್ತಾರೆ, ಇವರೆಲ್ಲರೂ ಸಹ ಇರ್ತಾರೆ. ಇಷ್ಟೆಲ್ಲ ಜನ ಇದ್ದಾರೆ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ, ಆ ಸಂಬಂಧಪಟ್ಟವರು ನೋಡ್ತಾ ಇದ್ದೀರಾ. ಜೊತೆಗೆ ಜಿಲ್ಲಾ ಮಟ್ಟದ ನೋಂದಾವಣೆ ಶಿಸ್ತು ಮತ್ತು ಕುಂದುಕೊರತೆಗಳು ಅನುಬಂಧ 4 ರಲ್ಲಿ ಬರುತ್ತದೆ ಇದೆಲ್ಲನೂ ಸಹ. ಇದನ್ನು ಯಾಕೆ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಮಾಹಿತಿ ಹೇಳ್ತಾ ಇದ್ದೀನಿ ಅಂದರೆ, ಯಾವ ರೀತಿಯಾದಂಥ ಒಂದು ಏನೋ ಇದನ್ನು ಘಟಿಸಲಾಗಿದೆ, ಯಾರೆಲ್ಲ ಇರ್ತಾರೆ, ನೀವು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನೋಂದಾವಣೆ ಯಾವ ರೀತಿಯಾಗಿ ಮಾಡಬೇಕು, ಜೊತೆಗೆ ಕುಂದುಕೊರತೆಗಳಾದರೆ ಯಾರಿಗೆ ಹೇಳಬೇಕು, ಯಾವೆಲ್ಲ ಹಾಸ್ಪಿಟ್ಲ್ಗಳು ಬರ್ತವೆ, ಯಾವೆಲ್ಲ ಯಾರೆಲ್ಲ ಇದಕ್ಕೆ ಜವಾಬ್ದಾರಿ ಆಗಿರ್ತಾರೆ, ಅದನ್ನೆಲ್ಲ ತಿಳ್ಕೊಬೇಕಲ್ಲ. ಸುಮ್ಮನೆ ಒಂದು ಜಾರಿಗೆ ಬರುತ್ತೆ ಅಂದರೆ ಬರೋದಿಲ್ಲ, ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಇರ್ತವೆ. ಎಲ್ಲ ರೀತಿಯಂಥ ಒಂದು ಸಮಿತಿ, ಇದು ಶಿಸ್ತು ಮತ್ತು ಕುಂದುಕೊರತೆ ನಿವಾರಣೆ ಸಮಿತಿ ಇದೆ. ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ, ಜೊತೆಗೆ ಕುಟುಂಬ ಒಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಸದಸ್ಯರು, ಲಭ್ಯವಿರುವ ತಜ್ಞರು, ಅಗತ್ಯವಿರುವ ತಜ್ಞರು ಸದಸ್ಯರು, ಸುವರ್ಣ ಆರೋಗ್ಯ ಟ್ರಸ್ಟ್ ಸದಸ್ಯರು, ಆರೋಗ್ಯ ಟ್ರಸ್ಟ್ ಜಿಲ್ಲಾ ಸಂಯೋಜಕರು ಸದಸ್ಯರು, ಜಿಲ್ಲಾ ಕುಷ್ಠರೋಗ ಅಧಿಕಾರಿ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ನಿಮಗೆ ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ಏನಾದರೂ ಕುಂದುಕೊರತೆಗಳಿದ್ದರೆ ಅದ್ರ ಬಗ್ಗೆ ನೀವು ಅಲ್ಲಿ ತಿಳಿಸ್ಬೋದು. ಟಿಪ್ಪಣಿಯನ್ನು ಸಹ ನೀಡಲಾಗಿದೆ, ಬಹಳಷ್ಟು ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಲಾಗಿದೆ. ಎಲ್ಲ ಮಾಹಿತಿಯನ್ನು ನೋಡಿದ ಮೇಲೆ ನೋಡಿದ್ರಲ್ಲ ಸುಮಾರು ಎಷ್ಟು ಪುಟಗಳ ಮಾಹಿತಿ ಇದೆ ಅಂದರೆ, ರಾಜ್ಯದಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ಯಾವ ರೀತಿಯಾಗಿ ಜಾರಿಯಾಗಲಿದೆ, ಯಾರಿಗೆಲ್ಲ ಅಪ್ಲೈ ಮಾಡ್ಬೋದು, ಯಾವೆಲ್ಲ ಒಂದು ಬದಲಾವಣೆಗಳು ತರ್ತಾ ಇದ್ದಾರೆ, ಯಾರೆಲ್ಲ ಒಂದು ಸದಸ್ಯರಿರ್ತಾರೆ, ಅಧ್ಯಕ್ಷರಿರ್ತಾರೆ, ಸದಸ್ಯ ಕಾರ್ಯದರ್ಶಿ ಇರ್ತಾರೆ, ಅನುಬಂಧ 1 ರಿಂದ 4 ರವರೆಗೆ ಏನೆಲ್ಲ ಬದಲಾವಣೆಗಳಿದ್ದಾವೆ ರಾಜ್ಯದಲ್ಲಿ, ಈ ರೀತಿಯಾದಂಥ ಬದಲಾವಣೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಅನುಮೋದನೆ ನೀಡಿದ್ದು ಒಂದು ಮಹತ್ವದಾದಂಥ ಒಂದು ಮಾಹಿತಿಯನ್ನು ರಾಜ್ಯಪಾಲರ ಆದೇಶ ಅನುಸಾರ ಅವರ ಹೆಸರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಾಹಿತಿ ಬಿಡುಗಡೆಗೊಳಿಸಲಾಗಿದೆ. ಮಾಹಿತಿಯ ಸಂಪೂರ್ಣವಾದಂಥ ಪ್ರತಿಯನ್ನು ನೀವು ನೋಡಿದ್ದೀರಾ. ಕರ್ನಾಟಕ ರಾಜ್ಯಪತ್ರದಲ್ಲಿ ಅಧಿಕೃತವಾಗಿ ಪ್ರಕಟಿಸಲಾಗಿರುವಂಥ ವಿಶೇಷ ರಾಜ್ಯಪತ್ರಿಕೆಯಲ್ಲಿ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ ನಿಲುವಳಿಗಳು ವಿಷಯ, ರಾಜ್ಯ ಸರ್ಕಾರಿ ನೌಕರರಿಗೆ ಕುಟುಂಬದ ಅವಲಂಬಿತ ಸದಸ್ಯರಿಗೆ ನೂತನ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ, ದ ಕರ್ನಾಟಕ ಗೋರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ದ ಕರ್ನಾಟಕ ಗೋರ್ಮೆಂಟ್ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅನುಷ್ಠಾನಗೊಳಿಸಲು ವಿವಿಧ ಸಮಿತಿಗಳು ರಚನೆ ಮಾಡುವ ಬಗ್ಗೆ ಮತ್ತು ಏನೆಲ್ಲ ಬದಲಾವಣೆಗಳಿದ್ದಾವೆ, ರಾಜ್ಯ ಸರ್ಕಾರದಿಂದ ಬಂದಿರುವಂಥ ಅಧಿಕೃತ ಆದೇಶದ ಪ್ರತಿಯನ್ನು ನೀವು ಸಂಪೂರ್ಣವಾಗಿ ಗಮನಿಸಿದ್ದೀರಾ. ಮಾಹಿತಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಗೆ. ನಿಮ್ಮ ಒಂದು ಅನಿಸಿಕೆ, ನಿಮ್ಮ ಒಂದು ಡೌಟ್ಸು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ಆ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ ಅದಕ್ಕೆ ಸಂಬಂಧಪಟ್ಟ ಉತ್ತರವನ್ನು ಹುಡುಕುವ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ತಾ, ಶುಭನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ರಾಜ್ಯ ನೌಕರರ ವೇತನ ಆಯೋಗ ಈಗಾಗಲೇ ಬಂದಿದೆ, 7ನೇ ವೇತನ ಆಯೋಗ, ಜೊತೆಯಲ್ಲಿ ಹಳೆ ಪಿಂಚಣಿ ಯೋಜನೆಯನ್ನು ಸಹ ಬರಲಿ, ಜೊತೆಗೆ ರಾಜ್ಯದಲ್ಲಿ ನಿವೃತ್ತ ನೌಕರರಿಗೆ ಸಿಗಬೇಕಾಗಿರುವಂಥ ವೇತನ ಭತ್ಯಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದೆ, ಅದನ್ನು ಆದಷ್ಟು ಬೇಗ ನಿವಾರಣೆ ಮಾಡಲಿ ಅಂತ ಹೇಳ್ತಾ, ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂಥ ಸಂಪೂರ್ಣವಂಥ ಮಾಹಿತಿ ಪಡೆದುಕೊಂಡಿದ್ದಕ್ಕೆ ಧನ್ಯವಾದಗಳು. ಶಿವನ ಎಲ್ಲರಿಗೂ. ನೆಕ್ಸ್ಟು ಜೈ ಹಿಂದ್, ಜೈ ಕರ್ನಾಟಕ. ಇದೆ, ಬನ್ನಿ ನೋಡೋಣ ಏನೆಲ್ಲ ಮಹತ್ವದ ಆದೇಶ ಇದೆ, ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ವಿಶೇಷವಾಗಿದೆ ಈ ಒಂದು ಆದೇಶ, ರಾಜ್ಯ ನೌಕರರಿಗೆ ಬಂದಿರುವಂತ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಕರ್ನಾಟಕ ರಾಜ್ಯದ ಒಂದು ಎಲ್ಲ ಸರ್ಕಾರಿ ನೌಕರರಿಗೆ ಎಂಬುದ್ರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಜ್ಯ ಸರ್ಕಾರಿ ನೌಕರರಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ 7ನೇ ವೇತನ ಆಯೋಗದ ಅಡಿಯಲ್ಲಿ ಕೆಲವೊಂದಿಷ್ಟು ಸೌಲಭ್ಯಗಳು ಇನ್ನೂ ಿದ್ದವು. ಆ ಪೆಂಡಿಂಗ್ ಇರುವಂತಹ ಸೌಲಭ್ಯಗಳಿಗೆ ರಾಜ್ಯ ಸರ್ಕಾರ ಈಗ ಮೊಹರು ಒತ್ತಿದೆ. ರಾಜ್ಯದಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಒಂದು ಸರ್ಕಾರಿ ನೌಕರರ ಒಂದು ಸಂಬಂಧಿಸಿದಂತೆ ಏನು
ಹಳೆಯ ಪಿಂಚಣಿ ಯೋಜನೆ ಆಗಿರ್ಬೋದು, ಅಥವಾ ಆರೋಗ್ಯ ಸಂಜೀವಿನಿ ಯೋಜನೆ ಆಗಿರ್ಬೋದು, ಅಥವಾ ರಾಜ್ಯದಲ್ಲಿ ವೇತನ ಭತ್ಯೆಗಳು ತುಟ್ಟಿ ಭತ್ಯೆ ಆಗಿರ್ಬೋದು, ಕೆಲವೊಂದಿಷ್ಟು ಪೆಂಡಿಂಗ್ ಇರುವಂಥ ಕೆಲಸ ಉಳಿದಿತ್ತು, ಆ ಒಂದು ಪೆಂಡಿಂಗ್ ಎಲ್ಲ ಇರುವಂಥ ಮಾಹಿತಿಯನ್ನು ಈಗ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಈಗ ಹರಿಬಿಟ್ಟಿದೆ. ಬಂದಿರುವಂಥ ಮಾಹಿತಿ ಏನಿದೆ, ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ತುಟ್ಟಿ ಭತ್ಯೆ ಸಿಗಲಿದೆ, ಎಷ್ಟು ಒಂದು ಹಳೆ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂಥ ಮಾಹಿತಿ ಏನಿದೆ, ಎಲ್ಲ ರೀತಿಯಂಥ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯ ಸಮಸ್ತ ಸರ್ಕಾರಿ ನೌಕರರಿಗೆ ಈ ಒಂದು ವಿಶೇಷವಾದಂಥ ಮಾಹಿತಿಗೆ ಸ್ವಾಗತ, ಸುಸ್ವಾಗತ. ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ, ಲೈಕ್ ಮಾಡೋದನ್ನು ಮರಿಬಿಡಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ, ನಿಮಗೆ ಸಂಬಂಧಿಸಿದಂಥ ಈ ಒಂದು ಮಾಹಿತಿ, ಒಂದು ಮಹತ್ವದ PDF ನಮಗೆ ದೊರೆತಿದೆ. ರಾಜ್ಯ ಸರ್ಕಾರ ಒಂದು ಜಾರಿ ಮಾಡಿರುವಂಥ ಈ ಒಂದು ಮಾಹಿತಿ ನಿಮಗೆ ತಲುಪಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ, ವೀಕ್ಷಣೆ ಮಾಡ್ತಾ ಇದ್ದೀರಾ, ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಒಂದು ಲೈಕ್ ಮಾಡೋದರಿಂದಾಗಿ ನಮಗೆ ಸಪೋರ್ಟ್ ಸಿಕ್ಕಂಗಾಗುತ್ತೆ, ನಾವು ಮಾಹಿತಿಯನ್ನು ಸಂಪೂರ್ಣವಾಗಿ ನಿಮಗೆ ದೊರಕಿಸುವಂಥ ಕೆಲಸ ಒಂದು ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ನೋಡ್ತಾ ಇರೋ ಎಲ್ಲ ಸಹ ಲೈಕ್ ಮಾಡಿ, ಮಾಹಿತಿಯನ್ನು ಶೇರ್ ಮಾಡುವಂಥ ಕೆಲಸವನ್ನು ಮಾಡಿ. ಕರ್ನಾಟಕ ರಾಜ್ಯ ಒಂದು ಸರ್ಕಾರಿ ನೌಕರರ ಏನು ಬಹುದಿನದ ಬೇಡಿಕೆ ಆಗಿರುವಂಥ ಆರೋಗ್ಯ ಸಂಜೀವಿನಿ ಯೋಜನೆ ರಾಜ್ಯದಲ್ಲಿ ಏನು ನಿವೃತ್ತ ನೌಕರರಿಗೂ ಸಿಗುತ್ತಾ ಎಂಬ ಒಂದು ಪ್ರಶ್ನೆ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರಿಗೆ ಇತ್ತು. ಆ ಒಂದು ಎಲ್ಲ ಪ್ರಶ್ನೆಗೆ ಉತ್ತರ ಈಗ ದೊರೆಯಲಿದೆ. ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾವ ರೀತಿಯಾಗಿ ಒಂದು ತಮ್ಮ ಒಂದು ಬೇಡಿಕೆಯನ್ನು ಏನೋ ಪೂರೈಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿತಾ ಹೋಗೋಣ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್, ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಬ್ರೇಕಿಂಗ್ ನ್ಯೂಸ್ ಅನ್ನು ನೀವು ನೋಡ್ತಾ ಇದ್ದೀರಾ. ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂಥ ಈ ಒಂದು ಬದಲಾವಣೆಯಿಂದಾಗಿ ಲಕ್ಷಾಂತರ ನೌಕರರಿಗೆ ಸಿಗಲಿದೆ ಬಂಪರ್ ಸಿಹಿ ಸುದ್ದಿ ಎಂಬುದರ ಬಗ್ಗೆ ಒಂದು ಮಾಹಿತಿಯನ್ನು ಸ್ಕ್ರೋಲ್ ಮಾಡ್ತಾ ಹೋಗೋಣ. ದಯವಿಟ್ಟು ಮಾಹಿತಿಯನ್ನು ಹಾಗೆ ನೋಡ್ತಾ ಇರಿ. ಕರ್ನಾಟಕ ರಾಜ್ಯಪತ್ರವನ್ನು ಹೊರಡಿಸಲಾಗಿದೆ, ಅಧಿಕೃತವಾಗಿ ಪ್ರಕಟಿಸಲಾಗುವುದು, ವಿಶೇಷ ರಾಜ್ಯ ಪತ್ರಿಕೆಯಾಗಿದೆ. ಹಾಗಾದರೆ ಏನೆಲ್ಲ ಮಾಹಿತಿ ಇದೆ, ಸಂಪೂರ್ಣವಾದಂಥ PDF ಇದೆ. ಒಂದು ಪ್ರಮುಖವಾಗಿ ಹಳೆ ಪಿಂಚಣಿ ಯೋಜನೆ, ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆ, ಜೊತೆಗೆ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಮಾಹಿತಿನೂ ಸಹ ನಮಗೆ ದೊರೆತಿದೆ. ನಿವೃತ್ತ ಸರ್ಕಾರಿ ನೌಕರರಿಗೆ 2022-24 ರಿಟೈರ್ಡ್ ಆಗಿರುವಂಥವ್ರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಒಂದು ವೇತನ ಭತ್ಯೆಗಳು ದೊರೀಬೇಕು ಅಂತ ಬಹುದಿನದ ಬೇಡಿಕೆ ಆಗಿತ್ತು. ಆ ಒಂದು ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದ್ದು, ರಾಜ್ಯ ನೌಕರರಿಗೆ ಏನು ನಿವೃತ್ತ ನೌಕರರು ಸಹ ಆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. 70 ವಯಸ್ಸಿನಕ್ಕಿಂತ ಹೆಚ್ಚಿನ ಒಂದು ಏನು ವಯಸ್ಸಿನ ಹೆಚ್ಚಿನವರಿಗೆ 10% ಅಷ್ಟು ಪಿಂಚಣಿ ಹೆಚ್ಚಳ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಏನು ಮಾಹಿತಿ ಇದೆ, ಎಲ್ಲ ರೀತಿಯಂಥ ಅಪ್ಡೇಟ್ ಇದೆ. ಮತ್ತು ರಾಜ್ಯದಲ್ಲಿ ಏನು ದೀಪಾವಳಿಗೂ ಮುನ್ನ ರಾಜ್ಯ ನೌಕರರಿಗೆ DA ತುಟ್ಟಿ ಭತ್ಯೆ 4%ಗಿಂತ ಹೆಚ್ಚಿನ ಒಂದು 4-5% ಅಷ್ಟು ತುಟ್ಟಿ ಭತ್ಯೆ ಹೆಚ್ಚಳ ಮಾಡ್ತಾ ಇದ್ದಾರೆ. ಆ ಒಂದು ತುಟ್ಟಿ ಭತ್ಯೆಗೆ ಸಂಬಂಧಿಸಿದಂತೆ ಏನೆಲ್ಲ ಮಾಹಿತಿ ಇದೆ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರಿ ನೌಕರರೇ, ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ, ಮಾಹಿತಿ ಇಷ್ಟವಾಗಿದ್ದರೆ ಮಾತ್ರ ಲೈಕ್ ಮಾಡಿ. ನಿಮಗೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಒಂದು ಸಮಸ್ಯೆಗಳನ್ನು, ನಿಮಗೆ DA ಎಷ್ಟು ಪರ್ಸೆಂಟ್ದಷ್ಟು ಹೈಕ್ ಮಾಡಬೇಕು ದೀಪಾವಳಿಗೂ ಮುನ್ನ, ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಅನುಗುಣವಾಗಿ ಈಗ ಕೇಂದ್ರ 5% ಮಾಡ್ತಾ ಇದೆ, ರಾಜ್ಯದಲ್ಲಿ 4 ಮಾಡಬೇಕಾ ಅಥವಾ 5 ಮಾಡಬೇಕಾ, ದಯವಿಟ್ಟು ನಿಮ್ಮ ಒಂದು ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ ಮತ್ತು ಲೈಕ್ ಮಾಡ್ತಾ ಹೋಗಿ. ನೋಡೋಣ ಸಂಪೂರ್ಣವಾದಂಥ ಮಾಹಿತಿ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ನಿಮಗೆ ಒಂದೊಂದಾಗಿ ನೀಡ್ತೀನಿ. ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಪತ್ರವನ್ನು ಹೊರಡಿಸಲಾಗಿದೆ. ವಿಷಯ ಬಂದ್ಬಿಟ್ಟು ಸರ್ಕಾರದ ನಡವಳಿಗಳು, ಕರ್ನಾಟಕ ಸರ್ಕಾರದ ನಡವಳಿಗಳು ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ನೌಕರರಿಗೆ ಮತ್ತು ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ನಿವೃತ್ತ ಸದಸ್ಯರಿಗೆ ನೂತನ ಆರೋಗ್ಯ ಸಂಜೀವಿನಿ ಯೋಜನೆ, ಏನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ, ದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ KASS ಅನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಸಮಿತಿಯನ್ನು ರಚಿಸಿರುವ ಬಗ್ಗೆ, ಸಮಿತಿಯನ್ನು ರಚನೆ ಮಾಡಿದ್ದಾರೆ, ಜೊತೆಗೆ ಯಾವೆಲ್ಲ ಪ್ರೋಗ್ರೆಸ್ಗಳಿದ್ದಾವೆ ಆ ಒಂದು ಪ್ರೋಗ್ರೆಸ್ಗಳ ಬಗ್ಗೆ ಸಹ ನಾವು ನೋಡಬೇಕಾಗುತ್ತದೆ. ಓದಲಾಗಿ ಆದೇಶ ಸಂಖ್ಯೆ ಇದೆ, ಆದೇಶ ಸಂಖ್ಯೆ 2022 ಆದೇಶ ಸಂಖ್ಯೆ, 22ನೇ ಆದೇಶ ಸಂಖ್ಯೆ, 23ನೇ ಆದೇಶ ಸಂಖ್ಯೆ, 23-24ನೇ ಆದೇಶ ಸಂಖ್ಯೆ, ಜೊತೆಗೆ ಇಲ್ಲಿ ಮಹತ್ವದಾಗಿ ಏನು 2024 ಆದೇಶ ಸಂಖ್ಯೆನೂ ಸಹ ನೀವು ನೋಡ್ತಾ ಇದ್ದೀರಾ. ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನೌಕರನು ರಾಜ್ಯದ ಸರ್ಕಾರಿ ನೌಕರರ ಹಳೆ ಪಿಂಚಣಿ ಯೋಜನೆ ಆಗಿರ್ಬೋದು, ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಬೇರೆ ಬೇರೆ ಸ್ಕೀಮ್ಗಳಿಗಾಗಿ ರಾಜ್ಯ ಸರ್ಕಾರಿ ನೌಕರರು ಬಹಳಷ್ಟು
ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಬೇರೆ ಬೇರೆ ಸ್ಕೀಮ್ಗಳು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗ್ತಾ ಇಲ್ಲ ಅಂತ. ಹಾಗಾದರೆ ಆ ಎಲ್ಲದಕ್ಕೂ ಸಹ ರಾಜ್ಯದ ಸರ್ಕಾರದಿಂದ ಒಂದು ಮಹತ್ವದ ಆದೇಶ ಹೊರಡಿಸಲಾಗಿದೆ. ಆ ಆದೇಶದ ಪ್ರತಿ ನೀವು ನೋಡ್ತಾ ಇದ್ರ, ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ನಗದುರಹಿತ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ, ಆ ಯೋಜನೆಯ ಬಗ್ಗೆ ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಯೋಜನೆ ಆಗಿದೆ. ರಾಜ್ಯದಲ್ಲಿ ನೌಕರರಿಗೆ ಸಿಗಲೇಬೇಕಾಗಿರುವಂತಹ ಯೋಜನೆ ಆಗಿದೆ. ಹಾಗಾಗಿ ನಿವೃತ್ತ ನೌಕರರಿಗೂ ಸಹ ಈ ಒಂದು ಯೋಜನೆ ಒಂದು ಲಾ ಇದು ಏನು ಸಿಗುತ್ತಾ ಅಂತ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಖಂಡಿತವಾಗಲೂ ನೀಡ್ತೀವಿ. ಅದರ ಬಗ್ಗೆ PDF ಬಂದಿದೆ, ಮಹತ್ವದ ಮಾಹಿತಿ ಬಂದಿದೆ, ಯಾರಿಗೆಲ್ಲ ದೊರೆಯಲಿದೆ, ಯಾರಿಗೆಲ್ಲ ದೊರೆಯಲ್ಲ, ರಾಜ್ಯದಲ್ಲಿ ಕೆಲಸ ನಿರ್ವಹಿಸ್ತಿರುವಂಥ ಸರ್ಕಾರಿ ನೌಕರರಿಗೆ ಮತ್ತು ಅವಲಂಬಿತರಿಗೆ ಮಾತ್ರ ದೊರೆಯುವುದಾ, ಅಥವಾ ನಿವೃತ್ತ ನೌಕರರ ಬಗ್ಗೆ ಯಾಕೆ ಯಾವ ರೀತಿಯಾದಂಥ ಮಾಹಿತಿ ಇದೆ ಎಂಬುದ್ರ ಬಗ್ಗೆ ಸಹ ನಾವು ನೋಡಲೇಬೇಕಾಗಿದೆ. ನಿವೃತ್ತ ಸರ್ಕಾರಿ ನೌಕರರು ಸಹ ಆರೋಗ್ಯ ಸಂಜೀವಿನಿ ಯೋಜನೆ ಸಿಗುತ್ತಾ ಅಂತ ಪ್ರಶ್ನೆಗಳು ನೀವು ಕೇಳಬಹುದು. ಅದರ ಬಗ್ಗೆನೂ ಸಹ ಮಾಹಿತಿ, ಅಧಿಕೃತವಾದಂಥ ಮಾಹಿತಿ ಸಿಕ್ಕಿದೆ. ಅಧಿಕೃತವಾದಂಥ ಮಾಹಿತಿಯನ್ನು ತಿಳಿದುಕೊಂಡು ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ಗೊತ್ತಾಗುತ್ತೆ. ರಾಜ್ಯದಲ್ಲಿ ನಿವೃತ್ತರಿಗೆ ಯಾವ ರೀತಿಯಾದಂಥ ಕಾನೂನು ಮಾಡಲಾಗಿದೆ ಮತ್ತು ಯಾವೆಲ್ಲ ಭತ್ಯೆಗಳನ್ನು ನೀಡಲಾಗುತ್ತಾ ಇದೆ, ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಯಾವೆಲ್ಲ ಬದಲಾವಣೆಗಳು ತಂದು ನಿವೃತ್ತರಿಗೂ ಸಹ ನೀಡ್ತಾ ಇದ್ದಾರೆ ಮತ್ತು ಪ್ರಸ್ತುತ ಕೆಲಸ ನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ವಿತರಣೆ ಆಗುತ್ತಾ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದರೆ ಯಾವ ರೀತಿಯಾದಂಥ ಒಂದು ಡೆಮೋ ಮುಖಾಂತರವಾಗಿ ತೋರಿಸಲಾಗಿದೆ ಅದನ್ನು ಸಹ ನಾವು ನೋಡ್ತಾ ಹೋಗೋಣ. ನೋಡ್ತಾ ಇದ್ದೀರಾ ಪ್ರಸ್ತಾವನೆ, ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಅವಲಂಬಿತ ಕುಟುಂಬದ ಸದಸ್ಯರಿಗೆ ನಗದುರಹಿತ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಒಂದು ಸ್ಕೀಮನ್ನು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಹಾಗಾದರೆ ಆ ಒಂದು ಕೊಟ್ಟಿರುವಂಥ ಒಂದು ಮಹತ್ವದ ಮಾಹಿತಿಯಲ್ಲಿ ನಾವು ನೋಡೋದಾದರೆ, ರಾಜ್ಯದಲ್ಲಿ ನೌಕರರ ಒಂದು ವೇತನಕ್ಕೆ ಸಂಬಂಧಿಸಿದಂತನೂ ಸಹ ಒಂದು ಮಾಹಿತಿನೂ ಎಲ್ಲಿ ನೋಡ್ತಾ ಇದ್ದೀರಾ, ಮಹತ್ವದಂಥ ಮಾಹಿತಿ. ಜೊತೆಗೆ ನಾವು ಸ್ಕ್ರೋಲ್ ಮಾಡ್ತಾ ಹೋಗಿ, ಒಳಪಡುವ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ SAST ಅಂತ ಮುಖಾಂತರ ಒಂದು ಅನುಷ್ಠಾನಗೊಳಿಸಲು ಸರ್ಕಾರವು ಒಂದು ನಿರ್ಧರಿಸಲು ಮೇಲೆ 2, 1 ಮತ್ತು 3 ಓದಲಾದ ಸರ್ಕಾರದ ಆದೇಶದಲ್ಲಿ ಯೋಜನೆಯನ್ನು ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸರ್ಕಾರದಿಂದ ಒಂದು ಈ ಒಂದು ಕೆಲವು ನಿರ್ಣಯ ಕಾರ್ಯನೀತಿ ಸೂಚನೆಗಳನ್ನು ನೀಡಲಾಗಿದೆ. ಹೌದು, ರಾಜ್ಯ ಸರ್ಕಾರದಿಂದ ಬಿಡುಗಡೆಗೊಳಿಸಿರುವಂಥ ಈ ಒಂದು ಮಾಹಿತಿಯಲ್ಲಿ ವಿವಿಧ ರೀತಿಯಾದಂಥ ವಿವಿಧ ಆಯಾಮಗಳಲ್ಲಿ ಬದಲಾವಣೆಗಳನ್ನು ತರಲಾಗಿದೆ. ರಾಜ್ಯದಲ್ಲಿ ಬರೀ ಕೆಲಸ ನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರಿಗೆ ಮಾತ್ರ ಆರೋಗ್ಯ ಸಂಜೀವಿನಿ ಯೋಜನೆ ಸಿಗೋದಿಲ್ಲ, ನಿವೃತ್ತರಿಗೂ ಸಹ ಸಿಗಲಿದೆ. ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗಾದರೆ ನಿವೃತ್ತರಿಗೆ ಯಾವ ರೀತಿಯಾಗಿ ಅಪ್ಲೈ ಆಗುತ್ತದೆ, ಅದಕ್ಕೆ ಮಾಡಬೇಕಾಗಿರುವಂಥ ಕ್ರಮಗಳೇನು ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೇಲೆ ಓದಲಾದ 2ರ ಸರ್ಕಾರದ ಆದೇಶದ ದಿನಾಂಕ 22ರಲ್ಲಿ ಏನು ಯೋಜನೆಯ ನಿರ್ವಹಣೆಗಾಗಿ ವಿವಿಧ ಸಮಿತಿಗಳ ರಚನೆ, ಅವುಗಳ ಅಧಿಕಾರ ಮತ್ತು ನಿರ್ವಹಿಸಬೇಕಾದ ವಿಷಯಗಳ ಬಗ್ಗೆ ಪ್ರತ್ಯೇಕ ಆದೇಶ ಹೊರಡಿಸಲಾಗಿದ್ದು ಅದರ ಬಗ್ಗೆ ತಿಳಿಸಲಾಗಿದೆ. ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಮಾಹಿತಿ. ನಿಮಗೆ ಏನಾದರೂ ಗೊಂದಲವಿದ್ದರೆ ದಯವಿಟ್ಟು, ಯಾಕಂದರೆ ಈ ಕೆಲವೊಂದಿಷ್ಟು ಜನರಿಗೆ ಗೊಂದಲಗಳಿರ್ತವೆ, ಕೆಲವೊಂದಿಷ್ಟು ಜನರಿಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಮಾಹಿತಿ ಸಂಪೂರ್ಣವಾಗಿ ನೋಡಿದ್ರೆ ಸಂಪೂರ್ಣವಾದಂಥ ಕ್ಲಾರಿಫಿಕೇಶನ್ ಸಿಗುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ. ಹಾಗಾಗಿ ಮಾಹಿತಿ ನೋಡ್ತಾ ಇರೋರು ನಿಮ್ಮ ಕ್ಲಾರಿಫಿಕೇಶನ್ಗಾಗಿ ನಿಮ್ಮ ಪ್ರಶ್ನೆಗಳನ್ನು ಲೈವ್ನಲ್ಲೇ ಕೇಳಬಹುದು ಮತ್ತು ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಹ ನಾವು ನೀಡೋದಕ್ಕೆ ಮುಂದಾಗ್ತೀವಿ. ಯಾವುದೇ ರೀತಿಯಾದಂಥ ಡೌಟ್ಸ್ಗಳನ್ನು ನಾವು ಕ್ಲಾರಿಫಿಕೇಶನ್ ಮಾಡುವಂಥದ್ದು ನಾವು ಒಂದು ಆನ್ ದ ಸ್ಪಾಟ್ ರ್ಯಾಪಿಡ್ ಆಗಿ ನಿಮಗೆ ಮಾಹಿತಿಯನ್ನು ತಲುಪಿಸ್ತೀವಿ. ಲೈಕ್ ಮಾಡ್ತಾ ಹೋಗಿ ಮಾಹಿತಿ, ಮತ್ತು ನಿಮ್ಮ ಅನಿಸಿಕೆ, ನಿಮ್ಮ ಕ್ವೆಶನ್ಗಳು, ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ಕೇಳಿ. ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ ಮೊನ್ನೆ ತಾನೇ ಒಂದು ಏನು ಮೆಡಿಕಲ್ ಅಲೌನ್ಸಸ್ ಅಂತ 500 ರೂಪಾಯಿ, ನಿಮಗೆಲ್ಲ ಗೊತ್ತಿದೆ, ಆರೋಗ್ಯ ಸಂಬಂಧಿಸಿದಂತೆ ಒಂದು ಭತ್ಯೆಗಳನ್ನು, ಆರೋಗ್ಯ ಭತ್ಯೆಯನ್ನು ನೀಡಲಾಗ್ತಾ ಇದೆ 500 ರೂಪಾಯಿಗಳು. ಅದನ್ನು ಸಹ ನಿಮಗೆ ನಿಮ್ಮ ಒಂದು ಅಕೌಂಟ್ಗಳಿಗೆ, ಪೆನ್ಷನ್ದಾರರಿಗೂ ಆಗಿರ್ಬೋದು ಅಥವಾ ಇಲ್ಲಿ ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರಾಗಿರ್ಬೋದು, ಅವರೆಲ್ಲರೂ ಸಹ ಆ ಒಂದು ಅಲೌನ್ಸಸ್ 7ನೇ ವೇತನ ಆಯೋಗದ ಅಡಿಯಲ್ಲಿ ಪಡಿತಾ ಇದ್ದೀರಾ. ಅದನ್ನು ಸಹ ನೀವು ಗಮನಿಸಬೇಕು ನಿಮ್ಮ ನಿಮ್ಮ ಒಂದು ಸ್ಯಾಲ್ರಿ ಸ್ಲಿಪ್ಪಲ್ಲಿ. ದಯವಿಟ್ಟು ಏನು ಮೆಡಿಕಲ್ ಅಲೌನ್ಸಸ್ ಅಂತ ಒಂದು ಸ್ಪೆಷಲ್ ಆಗಿ 500 ರೂಪಾಯಿ ಆ್ಯಡ್ ಮಾಡಲಾಗಿದೆ. ದಯವಿಟ್ಟು ಆ ಒಂದು ನಿಮ್ಮ ಒಂದು ಏನು
ನಿಮಗೆ ಸಿಕ್ಕಿದ್ರೆ ಮಾತ್ರ ಎಸ್ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಯಾಕಂದರೆ ಕೆಲವೊಂದಿಷ್ಟು ಜನರಿಗೆ ಡೌಟ್ಸ್ಗಳಿರ್ತವೆ. ನಿಮ್ಮ ಸ್ಯಾಲ್ರಿ ಸ್ಲಿಪ್ ತೆಗೆದುಕೊಂಡು ನೋಡಿ, ಅದರಲ್ಲಿ ಗೊತ್ತಾಗುತ್ತೆ ಮೆಡಿಕಲ್ ಅಲೌನ್ಸಸ್ ಅಂತ 500 ರೂಪಾಯಿ ಹಾಕ್ತಾ ಇದ್ದಾರೆ. ಯಾಕೆ ಹಾಕ್ತಾ ಇದ್ದಾರೆ? ಯಾಕಂದರೆ ಮೊದಲು ಆರೋಗ್ಯ ಸಂಜೀವಿನಿ ಯೋಜನೆ ಇನ್ನೂ ಜಾರಿ ಆಗಿಲ್ಲ. ಈ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಆಗೋಕ್ಕಿಂತ ಮುಂಚೆ ಈಗಿನಿಂದಲೇ ಅರಿಯರ್ಸನ್ನು ಹಾಕ್ತಾ ಇದ್ದಾರೆ. ಆ ಅರಿಯರ್ಸು ಯಾವಾಗ ಸ್ಟಾಪ್ ಮಾಡ್ತಾರೆ ಅಂತ ನಿಮಗೆ ಹೇಳೋದಾದರೆ ನಾನು ಖಂಡಿತವಾಗಲೂ ಹೇಳ್ತೀನಿ, ಆ ಆರೋಗ್ಯ ಸಂಜೀವಿನಿ ಯೋಜನೆ ಇನ್ನೇನು 2 ತಿಂಗಳ ಒಳಗಾಗಿ ಜಾರಿ ಆಗಲಿದೆ. ಆ ಒಂದು ಜಾರಿ ಆದ ತಕ್ಷಣದಲ್ಲಿ ಆ 500 ರೂಪಾಯಿ ಮೈನಸ್ ಮಾಡ್ತಾರೆ. ದಯವಿಟ್ಟು ಗಮನಿಸಿ ನೌಕರರೇ, ಈ ಒಂದು ನೀಡ್ತಾ ಇರುವಂಥ ಅಲೌನ್ಸಸ್ ಎದಕ್ಕೆ ನೀಡ್ತಾರೆ ಅಂದರೆ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಆಗಿಲ್ಲ, ಅದರ ಸಲುವಾಗಿ ನೀಡ್ತಾ ಇರುವಂಥದ್ದು. ಹೌದಾ ಅಥವಾ ಇಲ್ವಾ, ನಿಮಗೆ ಈ ಒಂದು ಮಾಹಿತಿ ಗಮನಕ್ಕೆ ಇದೆಯಾ ಅಥವಾ ಇಲ್ವಾ, ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಒಂದು ಅಭಿಪ್ರಾಯವನ್ನು. ಯಾಕಂದರೆ ಎಲ್ಲರಿಗೂ ಸಹ ಇಲ್ಲಿ ಈ ಒಂದು ಅಲೌನ್ಸಸ್ ಸಿಗ್ತಾ ಇದೆ, ಮೆಡಿಕಲ್ ಅಲೌನ್ಸಸ್ಸು. ಇದು 500 ರೂಪಾಯಿ ಸಿಗ್ತಾ ಇದೆ. ನೀವು ಈಗ ಏನೋ ಕಳೆದ ಒಂದು ತಿಂಗಳ ಒಂದು ಸ್ಯಾಲ್ರಿ ಸ್ಲಿಪ್ಪಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಾಗಾದರೆ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಮಾಹಿತಿ ಕೆಲವೊಂದಿಷ್ಟು ಜನರಿಗೆ ಮಾಹಿತಿ ತಲುಪಿದೆ, ಕೆಲವೊಂದಿಷ್ಟು ಜನರಿಗೆ ತಲುಪ್ತಾ ಇಲ್ಲ. ಹಾಗಾಗಿ ಕೆಲವೊಂದಿಷ್ಟು ಜನರು ಇಲ್ಲಿ ಬಹಳಷ್ಟು ಇಲ್ಲಿ ಕನ್ಫ್ಯೂಷನ್ ಅಂತಂತೂ ತಲೆಯಲ್ಲಿ ಇರುವಂಥದ್ದು. ಜೊತೆಗೆ ನಾವು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ ನಾವು ಸುಗಮವಾಗಿ ಪರಿಣಾಮಕಾರಿಯಾಗಿ ಮತ್ತು ಸುವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ವಿವಿಧ ಸಮಿತಿಗಳನ್ನು ಒಂದು ಅವುಗಳ ಸಂಜೀವಿನಿ ಸಮಿತಿಗಳನ್ನು ಅವುಗಳ ಸಂಯೋಜನೆ ಹಾಗೂ ಜವಾಬ್ದಾರಿಗಳನ್ನು ಒಂದು ನಿಗದಿಪಡಿಸಿ ಆದೇಶಿಸಬೇಕಾಗಿರುವುದರಿಂದ ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶಿಸಿದೆ. ನೋಡ್ತಾ ಇದ್ದೀರಲ್ಲ, ನಾನು ಆವಾಗಲೇ ಹೇಳಿದ್ದೀನಿ ಯಾಕೆ ಈ ರೀತಿ ಆಗಿ ಆರೋಗ್ಯ ಸಂಜೀವಿನಿ ಯೋಜನೆ ಯಾಕೆ ತಡೆ ಹಿಡಿತಾ ಇದ್ದಾರೆ, ಯಾಕೆ ಡಿಲೇ ಆಗ್ತಾ ಇದೆ ಅಂತ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿರಬಹುದು. ಈ ಒಂದು ಪ್ಯಾರಾಗ್ರಾಫನ್ನು ಓದ್ಕೊಳ್ಳಿ. ಈ ಒಂದು ಪ್ಯಾರಾಗ್ರಾಫಲ್ಲಿ ಏನಿದೆ ದಯವಿಟ್ಟು ಮನನ ಮಾಡಿಕೊಳ್ಳಿ, ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಮಾಹಿತಿಯನ್ನು. ಏನಿದೆ ಮಾಹಿತಿ? ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ KSS ಅನ್ನು ಸುಗಮವಾಗಿ ಪರಿಣಾಮಕಾರಿಯಾಗಿ ಹಾಗೂ ಸುವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ವಿವಿಧ ಸಮಿತಿಗಳನ್ನು ಏನೋ ಅವುಗಳ ಸಂಯೋಜನೆ ಹಾಗೂ ಜವಾಬ್ದಾರಿಯನ್ನು ನಿಗದಿಪಡಿಸಲು ಆದೇಶಿಸಿರುವುದರಿಂದ ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶಿಸಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದರಲ್ಲೇ ಅಡಗಿದೆ ಯಾಕೆ ಡಿಲೇ ಆಗಿದೆ ಮತ್ತು ಏನೆಲ್ಲ ಬೇರೆ ಬೇರೆ ಬದಲಾವಣೆಗಳು ಮಾಡ್ತಾ ಇದ್ದಾರೆ ಅಂತ. ಈಗಾಗಲೇ ಮೆಡಿಕಲ್ ಅಲೌನ್ಸಸ್ಸು 7ನೇ ವೇತನ ಆಯೋಗದ ಅಡಿಯಲ್ಲಿ 500 ರೂಪಾಯಿ ಪಡಿತಾ ಇದ್ದೀರಾ, ಅದು ಒಂದು ವಿಷಯ. ಜೊತೆಗೆ ರಾಜ್ಯದಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ಯಾಕೆ ಡಿಲೇ ಆಗಿದೆ, ಏನೆಲ್ಲ ಒಂದು ಏನು ಯಾರಿಗೆಲ್ಲ ಅಪ್ಲೈ ಮಾಡಬೇಕಂತ ಕೆಲವೊಂದಿಷ್ಟು ವಿವಿಧ ಸಮಿತಿಗಳನ್ನು ಸಂಯೋಜನೆ ಮಾಡಲಾಗ್ತಾ ಇದೆ ಮತ್ತು ಜವಾಬ್ದಾರಿಗಳನ್ನು ನಿಗದಿಪಡಿಸಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಸರ್ಕಾರಕ್ಕೆ ಸಲ್ಲಿಸಿರುವ ಮನವಿ ಸಂಪೂರ್ಣವಾಗಿ ಪರಿಶೀಲನೆ ನಡೀತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ನೀಡ್ತಾ ಇರುವಂಥ ಅಲೌನ್ಸಸ್ 500 ರೂಪಾಯಿ ಆಗಿದೆ, ಅದನ್ನು ತಡೆ ಹಿಡಿತಾರೆ ಕೆಲವೊಂದಿಷ್ಟು ತಿಂಗಳುಗಳಲ್ಲಿ. ಜೊತೆಗೆ ಇದನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದ್ರೆ ಜೊತೆಗೆ ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರು, ಅವಲಂಬಿತ ಕುಟುಂಬದ ಸದಸ್ಯರು ಎಷ್ಟು ಜನರಿಗೆ ಆ್ಯಡ್ ಮಾಡ್ಕೋತಾರೆ, ಜೊತೆಗೆ ಏನೆಲ್ಲ ಒಂದು ಮೆಡಿಕಲ್ ಬೆನಿಫಿಟ್ಸ್ಗಳಿರ್ತವೆ, ಜೊತೆಗೆ ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತಂದು ಅವರಿಗೂ ಸಹ ಇದನ್ನು ಏನೋ ಇಂಪ್ಲಿಮೆಂಟೇಷನ್ ಮಾಡುವಂಥ ಕೆಲಸ ನಡೀತಾ ಇದೆ ಅಂತ ನಾವು ನೋಡೋದಾದರೆ ರಾಜ್ಯದಲ್ಲಿ ಒಂದು ಮಹತ್ವದಂಥ ಬದಲಾವಣೆಗಳು ನಡೀತಾ ಇದ್ದಾವೆ. ಒಳ್ಳೆಯ ಒಂದು ವಿಚಾರ ನುಡಿದಂತೆ ನಡೀತಾರೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯವರು ಎಂಬುದಕ್ಕೆ ಇದುವೇ ಒಂದು ಮಹತ್ವದ ಉದಾಹರಣೆ ಅಂತ ನಾವು ನೋಡೋದಾದರೆ ಇಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಮಾಹಿತಿಯನ್ನು ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ. ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಒಂದು ಆದೇಶ ಸಂಖ್ಯೆಯನ್ನು ತೆಗೆದುಕೊಳ್ಳಲಾಗಿದೆ. ಆದೇಶ ಸಂಖ್ಯೆ ನೋಡ್ತಾ ಇದ್ದೀರಾ, ಈ ಒಂದು ಆದೇಶ ಸಂಖ್ಯೆಯನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ದಿನಾಂಕ 27/9/2024
ಈ ಒಂದು ಮಹತ್ವದ ಮಾಹಿತಿಯನ್ನು ಸರ್ಕಾರಿ ನೌಕರರ ಗಮನಕ್ಕೆ ನೀಡಲಾಗಿದೆ ಎಂಬುದರ ಬಗ್ಗೆ ಇಲ್ಲಿ ತಿಳಿಯುತ್ತದೆ. ಯಾಕೆ ಈ ರೀತಿಯಾದಂಥ ಆದೇಶವಿದೆ, ಯಾಕೆ ಮಾರ್ಪಾಡುಗಳನ್ನು ಪದೇ ಪದೇ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಪ್ರಶ್ನೆಗಳು ಉದ್ಭವವಾಗುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾದರೆ ಈ ಒಂದು ಆದೇಶದಲ್ಲಿ ಏನಿದೆ? ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ರಾಜ್ಯ ನೋಡ್ತಾ ಇದ್ದೀರಲ್ಲ, ರಾಜ್ಯ ಸರ್ಕಾರಿ ನೌಕರರ ಒಂದು ಏನು ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರುಗಳಿಗೆ ಈ ಒಂದು ಮಹತ್ವದಂಥ ಬದಲಾವಣೆಗಳನ್ನು ತರಲಾಗ್ತಾ ಇದೆ. ಅವಲಂಬಿತ ಸದಸ್ಯರಿಗೆ ನಗದುರಹಿತ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ ಒದಗಿಸಲು ರೂಪಿಸಿರುವ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ KAS ಅನ್ನು ಪರಿಣಾಮಕಾರಿಯಾಗಿ ಹಾಗೂ ಸುವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ಉದ್ದೇಶದಿಂದ ಸರ್ಕಾರವು ಈ ಕೆಳಕಂಡ ಏನೋ ವಿವಿಧ ಸಮಿತಿಗಳನ್ನು ರಚಿಸಿ ಆದೇಶಿಸಿದೆ ಅಂತ ಮಾಹಿತಿ ಬಂದಿದೆ. ಇಲ್ಲಿ ಬದಲಾವಣೆಗಳ ಬಗ್ಗೆ ನೋಡೋಣ. ರಾಜ್ಯಪಾಲರು ನೋಡ್ತಾ ಇದ್ದೀರಲ್ಲ, ಇಲ್ಲಿ ರಾಜ್ಯಪಾಲರ ಆದೇಶಾನುಸಾರ ಅವರ ಹೆಸರಿನಲ್ಲಿ ಸಹಿ ಮಾಡಲಾಗಿದೆ. ಅದನ್ನು ಸಹ ನೀವು ಇವಾಗಲೇ ನೋಡ್ಕೊಳ್ಳಿ. ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ನಾಗರತ್ನ ವಿ ಏನು ಪಾಟೀಲ್ ಅಂತ ಕರ್ನಾಟಕ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸೇವಾ ನಿಯಮಗಳು 2 ಅಂತ ಏನಿದೆ ಈ ಒಂದು ಬದಲಾವಣೆಗಳು. ಆದೇಶ ಸಂಖ್ಯೆಯನ್ನು ನೋಡಿದ್ದೀವಿ, ಈಗ ಬದಲಾವಣೆಗಳ ಬಗ್ಗೆ ನೋಡೋಣ. ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಉನ್ನತ ಮಟ್ಟದ ಕಾರ್ಯನೀತಿ ಸಮಿತಿ ಹೈ ಲೆವೆಲ್ ಪಾಲಿಸಿ ಕಮಿಟಿ ಅಂತ ಹೇಳಲಾಗ್ತಾ ಇದೆ. ಏನಿದು, ಯಾವ ರೀತಿಯಾದಂಥ ಬದಲಾವಣೆಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಮಹತ್ವದಾಗಿ ಏನು ಕರ್ನಾಟಕ ರಾಜ್ಯ ಉನ್ನತ ಮಟ್ಟದ ಕಾರ್ಯನೀತಿ ಸಮಿತಿ ಏನು ಹೈ ಲೆವೆಲ್ ಪಾಲಿಸಿ ಕಮಿಟಿ ಅಂತ ಬರೆಯಲಾಗಿದೆ. ನಂತರ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ತಜ್ಞರ ಸಲಹಾ ಸಮಿತಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಂತ ಮಾಡಲಾಗಿದೆ. ಯಾಕೆ ಈ ರೀತಿಯಾದಂಥ ಒಂದು ಹೊಸ ಹೊಸ ಒಂದು ಯೋಜನೆಗಳಿಗೆ ಸಂಬಂಧಿಸಿದಂತೆ ಹೊಸ ಹೊಸ ರೀತಿಯಾದಂಥ ಒಂದು ಕಮಿಟಿಗಳು ಮತ್ತು ಪಾಲಿಸಿ ಕಮಿಟಿ ಆಗಿರ್ಬೋದು ಅಡ್ವೈಸರಿ ಕಮಿಟಿ ಆಗಿರ್ಬೋದು ಮಾಡ್ತಾ ಇದ್ದಾರೆ ಅಂದರೆ ನಿವೃತ್ತ ನೌಕರರಿಗೂ ಸಹ ನೀಡಬೇಕಲ್ಲ. ಅವರು ಎಲ್ಲಿ ಹೋಗಬೇಕು? ರಾಜ್ಯದಲ್ಲಿ ಸರ್ಕಾರಿ ನೌಕರರಾಗಿ ಕೆಲಸ ನಿರ್ವಹಿಸಿ ಈಗ ನಿವೃತ್ತರಾಗಿದ್ದಾರೆ, ಅವರಿಗೆ ಸರ್ಕಾರ ಕಡೆಗಣನೆ ಮಾಡೋದರಿಂದಾಗಿ ನೌಕರರ ನಿವೃತ್ತ ನೌಕರರು ಸಹ ರೊಚ್ಚಿಗೆದ್ದ ಕಾರಣದಿಂದಾಗಿ ಈಗ ಹೈ ಲೆವೆಲ್ ಪಾಲಿಸಿ ಕಮಿಟಿ ಆಗಿರ್ಬೋದು, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಆಗಿರ್ಬೋದು, ಜೊತೆಗೆ ರಾಜ್ಯ ಮಟ್ಟದ ಆರೋಗ್ಯ ಸಂಜೀವಿನಿ ಯೋಜನೆ ಹೊಂದಾಣಿಕೆ ಶಿಸ್ತು ಕುಂದುಕೊರತೆಗಳ ನಿವಾರಣಾ ಸಮಿತಿ ಸ್ಟೇಟ್ ಲೆವೆಲ್ ಏನು ಇಂಪ್ಲಿಮೆಂಟೇಷನ್ ಏನು ಡಿಸಿಪ್ಲಿನರಿ ಆ್ಯಂಡ್ ಏನು ಈ ರೀತಿಯಾದಂಥ ಒಂದು ಮಾಹಿತಿ ಯಾವ ರೀತಿ ಅಂದರೆ ರಾಜ್ಯ ಮಟ್ಟದ ನೋಂದಾವಣೆ ಇಲ್ಲಿ ಶಿಸ್ತು ಮತ್ತು ಕುಂದುಕೊರತೆ ನಿವಾರಣೆ ಇಲ್ಲಿ ಜಿಲ್ಲಾ ಮಟ್ಟದ ಒಂದು ನೋಂದಾವಣಿ ಶಿಸ್ತು ಕುಂದುಕೊರತೆಗಳ ನಿವಾರಣೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇಲ್ಲಿ ಸಂಪೂರ್ಣವಾಗಿ ಕಮಿಟಿಯನ್ನು ಮಾಡಲಾಗಿದೆ. ಜೊತೆಗೆ ಈ ಮೇಲೆ ರಚಿಸಿರುವ ಸಮಿತಿಯ ಸಂಯೋಜನೆ ಪ್ರಕಾರಗಳ ಜವಾಬ್ದಾರಿಗಳನ್ನು ಏನು ಅನುಬಂಧ 1-4 ನೀಡಲಾಗಿದೆ. ಸಮಿತಿಯ ಪ್ರಕಾರಗಳಿಗೆ ಒಂದು ಪ್ರಕಾರಗಳಿಗೆ ಒಳಪಡುವ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಗಳನ್ನು ಸದರಿ ಸಮಿತಿಯ ಮೂಲಕ ಪರಿಶೀಲನೆಗೊಳಿಸುವ ನಂತರದಲ್ಲಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಟ್ರಸ್ಟ್ ಬೆಂಗಳೂರು ಇವರನ್ನ ಸೂಚನೆಯನ್ನು ನೀಡಿ ಆದೇಶಿಸಲಾಗಿದೆ ಅಂತ ರಾಜ್ಯಪಾಲರ ಆದೇಶಾನುಸಾರ ಅವರ ಹೆಸರಿನಲ್ಲಿ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ ಸೇವಾ ನಿಯಮಗಳು 2 ನೀವು ಗಮನಿಸ್ತಾ ಇದ್ದೀರಾ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ರಾಜ್ಯದಲ್ಲಿ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ನಿರ್ವಹಿಸುವಂಥ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ನೀಡಬೇಕು ಅಂತ ಈಗ ಮಹತ್ವದ ಬದಲಾವಣೆಗಳನ್ನು ತರಲ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಉನ್ನತ ಮಟ್ಟದ ಕಾರ್ಯನೀತಿ ಸಮಿತಿ ಹೈ ಲೆವೆಲ್ ಪಾಲಿಸಿ ಕಮಿಟಿ ಅಂತ ಬಂದಿದೆ. ಯಾವ ರೀತಿ ಅಂತ ಕಮಿಟಿ ಇದೆ, ನಿಮಗೆ ಈ ಒಂದು ಮಾಹಿತಿ ಬೇಕಾದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. PDFನ ಪ್ರತಿ ನಿಮಗೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮಾಡ್ತೀವಿ. ನೋಡ್ತಾ ಇದ್ದೀರಾ ಸಮಿತಿಯ ಸಂಯೋಜನೆ ಎಂಬುದರ ಬಗ್ಗೆ, ಯಾವ ರೀತಿಯಾಗಿ ಸಮಿತಿಯ ಸಂಯೋಜನೆ ಆಗಿದೆ. ಕ್ರಮ ಸಂಖ್ಯೆ 1 ಆಯುಕ್ತರ ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಅಧ್ಯಕ್ಷರು. 2 ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಬೆಂಗಳೂರು ಸದಸ್ಯರು. ಆಯುಕ್ತರು ಆಯುಷ್ ನಿರ್ದೇಶನಾಲಯ ಸದಸ್ಯರು, ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸದಸ್ಯರು, ವೈದ್ಯಕೀಯ ಶಿಕ್ಷಣ ಸೇವೆಗಳು ಸದಸ್ಯರು, ಜಂಟಿ ನಿರ್ದೇಶಕರು ವೈದ್ಯಕೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸದಸ್ಯರು,
ಸರ್ಕಾರದ ಉಪಕಾರ್ಯದರ್ಶಿ ಮತ್ತು ಮೇಲ್ಪಟ್ಟ ಅಧಿಕಾರಿ ಸಿಬ್ಬಂದಿ ಸದಸ್ಯರು, ಸರ್ಕಾರದ ಉಪಕಾರ್ಯದರ್ಶಿ ಮೇಲ್ಪಟ್ಟ ಅಧಿಕಾರಿ ಆರ್ಥಿಕ ಇಲಾಖೆ ಸದಸ್ಯರು, ಸರ್ಕಾರದ ಉಪಕಾರ್ಯದರ್ಶಿ ಮೇಲ್ಪಟ್ಟ ಅಧಿಕಾರಿ ಸದಸ್ಯರು, ನಿರ್ದೇಶಕರು, ವೈದ್ಯಕೀಯ ನಿರ್ವಹಣೆ ಸದಸ್ಯರು, ಜಂಟಿ ನಿರ್ದೇಶಕರು, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಸೆಲ್, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಸದಸ್ಯ ಕಾರ್ಯದರ್ಶಿ ಎಲ್ಲರೂ ಸಹ ಸಮಿತಿಯ ಸಂಯೋಜನೆ ಯಾವ ರೀತಿಯಾಗಿ ಮಾಡಲಾಗಿದೆ, ಹೈ ಲೆವೆಲ್ ಪಾಲಿಸಿ ಕಮಿಟಿ, ಉನ್ನತ ಮಟ್ಟದ ಕಾರ್ಯನೀತಿ ಕಮಿಟಿಯನ್ನು ಮಾಡಲಾಗಿದೆ. ಒಂದು ಕಾರ್ಯನೀತಿ ಕಮಿಟಿಯಲ್ಲಿ ಯಾರೆಲ್ಲ ಇರ್ತಾರೆ, ಸದಸ್ಯರು ಯಾರು, ಸದಸ್ಯ ಕಾರ್ಯದರ್ಶಿ ಯಾರು, ಟೋಟಲ್ ಆಗಿ 11 ಜನ. ಅದೆಲ್ಲ ಮಾಹಿತಿಯನ್ನು ನೋಡಿದ್ದೀರಾ. ಸಮಿತಿಯ ಅಗತ್ಯ ಸಂದರ್ಭದಲ್ಲಿ ಸರ್ಕಾರದ ಕಾರ್ಯದರ್ಶಿಯವರು ಮತ್ತು ಎಲ್ಲ ರೀತಿಯಂಥ ಮಾಹಿತಿಯನ್ನು ನೀಡಲಾಗಿದೆ. ಸಮಿತಿಯ ಪ್ರಕಾರಗಳು, ಕಾರ್ಯಗಳು ಅಂತ ಕೊಡಲಾಗಿದೆ. ಇಲ್ಲಿ ಏನು ಮಾಡುತ್ತದೆ ಈ ಸಮಿತಿ? ಯೋಜನೆಗೆ ಸಂಬಂಧಿಸಿದಂತೆ ಮಹತ್ವದ ಕಾರ್ಯನೀತಿ ವಿಶೇಷತೆಗಳು, ಒಂದು ಕಾರ್ಯಾಚರಣೆಗಳ ಮಾರ್ಗಸೂಚಿಗಳು, ಆಪರೇಷನಲ್ ಗೈಡ್ಲೈನ್ಸ್ ಅಂದು ಯೋಜನೆಯ ಸೇವಾ ವ್ಯಾಪ್ತಿಯನ್ನು ವಿಸ್ತರಿಸುವುದು. ಇಲ್ಲಿ ಆಪರೇಷನಲ್ ಗೈಡ್ಲೈನ್ಸ್ ಅಂತ ಸಮಿತಿಯ ಕಾರ್ಯ ಏನು ಪ್ರಕಾರ್ಯಗಳು ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಮಾಡುತ್ತದೆ ಈ ಸಮಿತಿ? ಈ ಮಾಹಿತಿ ನಾವು ಹೇಳೋದ್ರಷ್ಟೇ ಗೊತ್ತಾಗಲ್ಲ ನಿಮಗೆ. ಈ ಒಂದು ಮಾಹಿತಿಯ PDF ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಪಡೆದುಕೊಳ್ಳಿ, ಮಾಹಿತಿಯನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಹೈಲೈಟ್ ಆಗಿ ಓದ್ಬೋದು ಅಷ್ಟೇ, ಸಂಪೂರ್ಣವಾಗಿ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ಸ್ಕ್ರೋಲ್ ಮಾಡಿದ್ರೆ ನೋಡಿ ಎಷ್ಟೊಂದು ಮಾಹಿತಿ ಇದೆ. ಇಲ್ಲಿ ನಾವು 12ನೇ ಪಾಯಿಂಟ್ ನೋಡೋದಾದರೆ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೋಶದ ಮಹತ್ವದ ಆಡಳಿತ ವಿಷಯಗಳು, ಮಾನವ ಸಂಪನ್ಮೂಲ ಲೆಕ್ಕಪತ್ರ ನೋಡ್ತಾ ಇದ್ದೀರಲ್ಲ, ಏನೋ ನಿರ್ವಹಣೆ ಮತ್ತು ರಾಜ್ಯದಲ್ಲಿ ಸ್ಥಳಾವಕಾಶ, ಯಂತ್ರೋಪಕರಣಗಳು, ಜಾಲತಾಣದ ಅಭಿವೃದ್ಧಿ, ವೆಬ್ಸೈಟ್ಗಳು ಇತ್ಯಾದಿ ಈ ಒಂದು ಕೆಲಸ ಮಾಡ್ತಾರೆ. ಜೊತೆಗೆ ನಾವು ಮಾಹಿತಿ ತಜ್ಞರ ಸಲಹಾ ಸಮಿತಿ, ಏನು KSS ಏನಿದೆಯಲ್ಲ ಸ್ಕೀಮು, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯನ್ನು ರಚನೆ ಮಾಡಲಾಗಿದೆ. ಇದೆಲ್ಲನೂ ಸಹ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ಒಂದು ಸುಧಾರಣೆ ಮಾಡಿ ಎಲ್ಲರಿಗೂ ಸಹ ಆರೋಗ್ಯ ಎಂಬ ಕವಚವನ್ನು ನೀಡುವ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮಗಳ ಬಗ್ಗೆ ನೋಡ್ತಾ ಇದ್ದೀರಾ. ಬಹಳಷ್ಟು ಒಳ್ಳೆಯ ಒಂದು ವಿಚಾರ ರಾಜ್ಯ ಸರ್ಕಾರ ಈ ರೀತಿಯಾಗಿ ಮಾಡೋದ್ರಿಂದಾಗಿ ರಾಜ್ಯದಲ್ಲಿ 400,000 ಕೆಲಸದಿಂದ ಏನು ನಿವೃತ್ತ ನೌಕರರು, 600,000 ಕೆಲಸ ನಿರ್ವಹಿಸಿರುವಂಥ ಸರ್ಕಾರಿ ನೌಕರರು, ಅವಲಂಬಿತ ಕುಟುಂಬಗಳಿಗೆ ಇದರಿಂದ ಬಹಳಷ್ಟು ಲಾಭವಾಗಲಿದೆ. ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂಥ ಒಂದು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ರಾಜ್ಯ ಏನು ಸರ್ಕಾರ ಮಾಡ್ತಾ ಇರೋದರಿಂದ ಒಂದು ಒಳ್ಳೆಯ ಒಂದು ಬೆನಿಫಿಟ್ ಸಿಗಲಿದೆ ಎಂಬುದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಂತ ಮಾಡಲಾಗಿದೆ. ಸಮಿತಿಯ ಸಂಯೋಜನೆ ಬಂದುಬಿಟ್ಟು ತಜ್ಞರ ಸಲಹಾ ಸಮಿತಿ ಇದೆ. ಯಾವ ರೀತಿಯಾಗಿ ಇರುತ್ತೆ ಒಂದು ಸಂಜೀವಿನಿ ಯೋಜನೆ ಅಂದರೆ, ಏನೋ ಒಂದು ಇರಬಹುದು, ಏನು ಇರಲ್ಲ, ಸರ್ಕಾರ ಸುಮ್ಮನೆ ಬೇಕಾಬಿಟ್ಟು ಮಾಡಿರುತ್ತದೆ ಅದು ಇದು ಅಂತ ಊಹಾಪೋಹಗಳು ಕೇಳಿರ್ತೀರ. ಆದರೆ ಆ ಒಂದು ಸಮಿತಿ ಯಾವ ರೀತಿಯಾಗಿ ರಚನೆ ಆಗಿರುತ್ತದೆ, ಸರ್ಕಾರ ಏನೆಲ್ಲ ಕ್ರಮ ಕೈಗೊಂಡಿರುತ್ತದೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂಥ ಅದರಿಂದ ಲಾಭವಾಗುತ್ತದೆ, ಯಾರೆಲ್ಲ ತಜ್ಞರು ಸಲಹಾ ಸಮಿತಿಯಲ್ಲಿ ಅಧ್ಯಕ್ಷರು, ಸದಸ್ಯರುಗಳು, ಸಮಿತಿ ಕಾರ್ಯದರ್ಶಿ ಯಾರಿರ್ತಾರೆ ಮತ್ತು ಏನೆಲ್ಲ ಕೆಲಸಗಳಿರ್ತವೆ, ಯಾವೆಲ್ಲ ಒಂದು ಟ್ರಸ್ಟ್ಗಳು ಒಂದು ಹೊಂದಾಣಿಕೆಯನ್ನು ಮಾಡಿ ಸಂಯೋಜನೆ ಮಾಡಿ ಯಾವೆಲ್ಲ ಒಂದು ಟ್ರಸ್ಟ್ಗಳು ಒಟ್ಟಿಗೆ ಗೂಡಿ ಈ ರೀತಿಯಾದಂಥ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೆ ತರ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಸುಮ್ಮನೆ ಮಾಹಿತಿಯನ್ನು ತಿಳಿದುಕೊಳ್ಳೋದಲ್ಲ, ಮಾಹಿತಿಯನ್ನು ಶೇರ್ ಮಾಡಿ ಲೈಕ್ ಮಾಡ್ತಾ ಇರಿ. ನಿಮ್ಮ ಒಂದು ಏನಾದರೂ ಡೌಟ್ಸ್ಗಳಿದ್ರೆ ಕೇಳ್ತಾ ಇರಿ. ಮಾಹಿತಿಯನ್ನು ನಾವು ಲೈವ್ನಲ್ಲೇ ಸುಮಾರು 1/2 ಗಂಟೆಯಿಂದ ಮಾಹಿತಿಯನ್ನು ಏನು ತೆಗೆದುಕೊಳ್ತಾ ಇದ್ದೀವಿ. ಆದರೆ ಆಗಲೂ ಸಹ ಮುಗಿತಾ ಇಲ್ಲ. ಅಂದರೆ ಸುಮಾರು 20-30 ಪುಟಗಳ ಸಂಪೂರ್ಣವಾದಂಥ PDF ಇರೋದರಿಂದಾಗಿ ಸಂಪೂರ್ಣವಾಗಿ ರೀಡ್ ಮಾಡೋದು ಆಗೋದಿಲ್ಲ. ಹಾಗಾಗಿ ನೀವು ನೋಡ್ತಾ ಇದ್ದೀರಾ ಕೆಲವೊಂದಿಷ್ಟು ಮಹತ್ವದ ಮಾಹಿತಿ. ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯನ್ನು ನೋಡ್ತಾ ಇದ್ದೀರಾ. ಕ್ರಮಸಂಖ್ಯೆ ಇದೆ, ಪದನಾಮ ಇದೆ. ಯಾವ ರೀತಿಯಾಗಿ ಒಂದನೇ ಒಂದು ಸೀರಿಯಲ್ ನೋಡಿದ್ರೆ ಪದನಾಮ ಬಂದುಬಿಟ್ಟು ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಬೆಂಗಳೂರು, ಇವರು ಅಧ್ಯಕ್ಷರಾಗಿರ್ತಾರೆ ತಜ್ಞರ ಸಲಹಾ ಸಮಿತಿಗೆ. ಜೊತೆಗೆ ಜಯದೇವ ಹೃದ್ರೋಗ ಏನು ಸಂಸ್ಥೆ ಬೆಂಗಳೂರು ನಿರ್ದೇಶಕರು ಸದಸ್ಯರುಗಳಾಗಿರ್ತಾರೆ. ಏನು ಕಿದ್ವಾಯಿ ಮೆಮೋರಿಯಲ್ ಅವರು ಸದಸ್ಯರು. ಇಂದಿರಾ ಗಾಂಧಿ ಏನು ನೋಡ್ತಾ ಇದ್ದೀರಲ್ಲ, ಏನು ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆ, ಅದನ್ನು ಸಹ ಸದಸ್ಯರು. ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಫಾರ್
ಟ್ರಾಮಾ ಆ್ಯಂಡ್ ಆರ್ಥೋಪೆಡಿಕ್ಸ್ ಸದಸ್ಯರು, ಇವರೆಲ್ಲರೂ ಸಹ ಸದಸ್ಯರಾಗಿರುತ್ತಾರೆ. ಇಲ್ಲಿ ಉಪ ನಿರ್ದೇಶಕರು ಆರೋಗ್ಯ ಸಂಜೀವಿನಿ ಯೋಜನೆ, ಅಲ್ಲು ಆರೋಗ್ಯ ಸಂಜೀವಿನಿ ಶೆಲ್ ಏನಿದೆ ಅಲ್ಲ, ಸುವರ್ಣ ಸುರಕ್ಷಾ ಟ್ರಸ್ಟು, ಇವರು ಸದಸ್ಯ ಕಾರ್ಯದರ್ಶಿಗಳಾಗಿರ್ತಾರೆ. ಹಾಗಾಗಿ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ಬಾಹ್ಯ ತಾಂತ್ರಿಕ ಪ್ರತಿನಿಧಿಗಳ ಸದಸ್ಯರು ಟೋಟಲಾಗಿ 11 ಜನ ಇರ್ತಾರೆ ಈ ಒಂದು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯಲ್ಲಿ. ಆ ಒಂದು ಮಾಹಿತಿ ನೀವು ನೋಡ್ತಾ ಇದ್ದೀರಾ, ಸಮಿತಿಯ ಕಾರ್ಯ ಏನು, ಯಾವೆಲ್ಲ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಅದ್ರ ಬಗ್ಗೆನೂ ಸಹ ಇದೆ. ಅದನ್ನು ಸಹ ನೋಡೋದು ಬೇಡ, ಈಗ ಬಹಳ ಒಂದು ಲೆಂತ್ ಆಗುತ್ತೆ. ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಹೊಂದಾಣಿಕೆ ಮತ್ತು ಶಿಸ್ತು ಮತ್ತು ಕುಂದುಕೊರತೆಗಳ ನಿವಾರಣೆ ಸಮಿತಿ. ದಯವಿಟ್ಟು ಈ ಒಂದು ಮಾಹಿತಿ, ಈ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಈ ಒಂದು ಟಾಪಿಕನ್ನು ನೀವು ನೋಡಲೇಬೇಕು. ಸ್ಟೇಟ್ ಲೆವೆಲ್ ಎಂಪ್ಲಾಯ್ಮೆಂಟ್ ಡಿಸಿಪ್ಲಿನರಿ ಆ್ಯಂಡ್ ಗ್ರೀವಿಯನ್ಸ್ ಏನು ರೆಡಿಕ್ಯುಲಸ್ ಕಮಿಟಿ ಏನಿದೆ ಅಲ್ಲ, ಏನು ಈ ಒಂದು ಸಮಿತಿಯ ಸಂಯೋಜನೆ ನೋಡೋದಾದರೆ ನಾವು ಬಹಳಷ್ಟು ಇಂಪಾರ್ಟೆಂಟು. ಶಿಸ್ತು ಮತ್ತು ಕುಂದುಕೊರತೆಗಳ ನಿವಾರಣೆ, ಈ ಒಂದು ಶಿಸ್ತು ಮತ್ತು ಕುಂದುಕೊರತೆಗಳ ನಿವಾರಣೆ ಬಗ್ಗೆ ನಾವು ನೋಡಲೇಬೇಕಾಗುತ್ತದೆ. ಕುಂದುಕೊರತೆ ಆದರೆ ಯಾರಿಗೆ ಕೇಳಬೇಕು? ಇಲ್ಲಿ ಕಾರ್ಯಕಾರಿ ನಿರ್ದೇಶಕರು ಸುರಕ್ಷಾ ಏನು ಸುವರ್ಣ ಆರೋಗ್ಯ ಟ್ರಸ್ಟ್ ಅವರಿಗೆ, ಅಧ್ಯಕ್ಷರಿಗೆ ಕೇಳಬೇಕು. ಜೊತೆಗೆ ಸದಸ್ಯ ಅವರ ಅಧ್ಯಕ್ಷರಾಗಿರ್ತಾರೆ, ಇವರೆಲ್ಲರೂ ಸಹ ಇರ್ತಾರೆ. ಇಷ್ಟೆಲ್ಲ ಜನ ಇದ್ದಾರೆ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ ಆ ಸಂಬಂಧಪಟ್ಟವರು ನೋಡ್ತಾ ಇದ್ದೀರಾ. ಜೊತೆಗೆ ಜಿಲ್ಲಾ ಮಟ್ಟದ ನೋಂದಾವಣೆ ಶಿಸ್ತು ಮತ್ತು ಕುಂದುಕೊರತೆಗಳು ಅನುಬಂಧ 4 ಬರುತ್ತದೆ ಇದೆಲ್ಲನೂ ಸಹ. ಇದನ್ನು ಯಾಕೆ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಮಾಹಿತಿ ಹೇಳ್ತಾ ಇದ್ದೀನಿ ಅಂದರೆ, ಯಾವ ರೀತಿಯಾದಂಥ ಒಂದು ಏನೋ ಇದನ್ನು ಘಟಿಸಲಾಗಿದೆ, ಯಾರೆಲ್ಲ ಇರ್ತಾರೆ, ನೀವು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನೋಂದಾವಣೆ ಯಾವ ರೀತಿಯಾಗಿ ಮಾಡಬೇಕು, ಜೊತೆಗೆ ಕುಂದುಕೊರತೆಗಳಾದರೆ ಯಾರಿಗೆ ಹೇಳಬೇಕು, ಯಾವೆಲ್ಲ ಹಾಸ್ಪಿಟ್ಲ್ಗಳು ಬರ್ತವೆ, ಯಾವೆಲ್ಲ ಯಾರೆಲ್ಲ ಇದಕ್ಕೆ ಜವಾಬ್ದಾರಿ ಆಗಿರ್ತಾರೆ, ಅದನ್ನೆಲ್ಲ ತಿಳ್ಕೊಬೇಕಲ್ಲ. ಸುಮ್ಮನೆ ಒಂದು ಜಾರಿಗೆ ಬರುತ್ತೆ ಅಂದರೆ ಬರೋದಿಲ್ಲ, ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಇರ್ತವೆ. ಎಲ್ಲ ರೀತಿಯಂಥ ಒಂದು ಸಮಿತಿ, ಇದು ಶಿಸ್ತು ಮತ್ತು ಕುಂದುಕೊರತೆ ನಿವಾರಣೆ ಸಮಿತಿ ಇದೆ. ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ, ಜೊತೆಗೆ ಕುಟುಂಬ ಒಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಸದಸ್ಯರು, ಲಭ್ಯವಿರುವ ತಜ್ಞರು, ಅಗತ್ಯವಿರುವ ತಜ್ಞರು ಸದಸ್ಯರು, ಸುವರ್ಣ ಆರೋಗ್ಯ ಟ್ರಸ್ಟ್ ಸದಸ್ಯರು, ಆರೋಗ್ಯ ಟ್ರಸ್ಟ್ ಜಿಲ್ಲಾ ಸಂಯೋಜಕರು ಸದಸ್ಯರು, ಜಿಲ್ಲಾ ಕುಷ್ಠರೋಗ ಅಧಿಕಾರಿ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ನಿಮಗೆ ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ಏನಾದರೂ ಕುಂದುಕೊರತೆಗಳಿದ್ದರೆ ಅದ್ರ ಬಗ್ಗೆ ನೀವು ಅಲ್ಲಿ ತಿಳಿಸ್ಬೋದು. ಟಿಪ್ಪಣಿಯನ್ನು ಸಹ ನೀಡಲಾಗಿದೆ, ಬಹಳಷ್ಟು ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಲಾಗಿದೆ. ಎಲ್ಲ ಮಾಹಿತಿಯನ್ನು ನೋಡಿದ ಮೇಲೆ ನೋಡಿದ್ರಲ್ಲ ಸುಮಾರು ಎಷ್ಟು ಪುಟಗಳ ಮಾಹಿತಿ ಇದೆ ಅಂದರೆ, ರಾಜ್ಯದಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ಯಾವ ರೀತಿಯಾಗಿ ಜಾರಿಯಾಗಲಿದೆ, ಯಾರಿಗೆಲ್ಲ ಅಪ್ಲೈ ಮಾಡ್ಬೋದು, ಯಾವೆಲ್ಲ ಒಂದು ಬದಲಾವಣೆಗಳು ತರ್ತಾ ಇದ್ದಾರೆ, ಯಾರೆಲ್ಲ ಒಂದು ಸದಸ್ಯರಿರ್ತಾರೆ, ಅಧ್ಯಕ್ಷರಿರ್ತಾರೆ, ಸದಸ್ಯ ಕಾರ್ಯದರ್ಶಿ ಇರ್ತಾರೆ, ಅನುಬಂಧ 1-4 ಏನೆಲ್ಲ ಬದಲಾವಣೆಗಳಿದ್ದಾವೆ ರಾಜ್ಯದಲ್ಲಿ. ಈ ರೀತಿಯಾದಂಥ ಬದಲಾವಣೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಅನುಮೋದನೆ ನೀಡಿದ್ದು ಒಂದು ಮಹತ್ವದಾದಂಥ ಒಂದು ಮಾಹಿತಿಯನ್ನು ರಾಜ್ಯಪಾಲರ ಆದೇಶ ಅನುಸಾರ ಅವರ ಹೆಸರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಾಹಿತಿ ಬಿಡುಗಡೆಗೊಳಿಸಲಾಗಿದೆ. ಮಾಹಿತಿಯ ಸಂಪೂರ್ಣವಾದಂಥ ಪ್ರತಿಯನ್ನು ನೀವು ನೋಡಿದ್ದೀರಾ. ಕರ್ನಾಟಕ ರಾಜ್ಯಪತ್ರದಲ್ಲಿ ಅಧಿಕೃತವಾಗಿ ಪ್ರಕಟಿಸಲಾಗಿರುವಂಥ ವಿಶೇಷ ರಾಜ್ಯಪತ್ರಿಕೆಯಲ್ಲಿ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ ಚಳುವಳಿಗಳು ವಿಷಯ, ರಾಜ್ಯ ಸರ್ಕಾರಿ ನೌಕರರಿಗೆ, ಕುಟುಂಬದ ಅವಲಂಬಿತ ಸದಸ್ಯರಿಗೆ ನೂತನ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ, ದ ಕರ್ನಾಟಕ ಗೋರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ದ ಕರ್ನಾಟಕ ಗೋರ್ಮೆಂಟ್ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅನುಷ್ಠಾನಗೊಳಿಸಲು ವಿವಿಧ ಸಮಿತಿಗಳು ರಚನೆ ಮಾಡುವ ಬಗ್ಗೆ ಮತ್ತು ಏನೆಲ್ಲ ಬದಲಾವಣೆಗಳಿದ್ದಾವೆ, ರಾಜ್ಯ ಸರ್ಕಾರದಿಂದ ಬಂದಿರುವಂಥ ಅಧಿಕೃತ ಆದೇಶದ ಪ್ರತಿಯನ್ನು ನೀವು ಸಂಪೂರ್ಣವಾಗಿ ಗಮನಿಸಿದ್ದೀರಾ. ಮಾಹಿತಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಗೆ. ನಿಮ್ಮ ಒಂದು ಅನಿಸಿಕೆ, ನಿಮ್ಮ ಒಂದು ಡೌಟ್ಸು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ಆ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ ಅದಕ್ಕೆ ಸಂಬಂಧಪಟ್ಟ ಉತ್ತರವನ್ನು ಹುಡುಕುವ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ತಾ, ಶುಭನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ರಾಜ್ಯ ನೌಕರರ ವೇತನ ಆಯೋಗ ಈಗಾಗಲೇ ಬಂದಿದೆ, 7ನೇ ವೇತನ ಆಯೋಗ, ಜೊತೆಯಲ್ಲಿ ಹಳೆ ಪಿಂಚಣಿ ಯೋಜನೆಯನ್ನು ಸಹ ಬರಲಿ, ಜೊತೆಗೆ ರಾಜ್ಯದಲ್ಲಿ ನಿವೃತ್ತ ನೌಕರರಿಗೆ ಸಿಗಬೇಕಾಗಿರುವಂಥ ವೇತನ ಭತ್ಯಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದೆ, ಅದನ್ನು ಆದಷ್ಟು ಬೇಗ ನಿವಾರಣೆ ಮಾಡಲಿ ಅಂತ ಹೇಳ್ತಾ,
ರಾಜ್ಯ ಆರೋಗ್ಯ ಸಂಜೀವನಿ ಯೋಜನೆಗೆ ಸಂಬಂಧಿಸಿದಂಥ ಸಂಪೂರ್ಣವಂತ ಮಾಹಿತಿ ಪಡೆದುಕೊಂಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ಎಲ್ಲರಿಗೂ ನೆಕ್ಸ್ಟು. ಜೈ ಹಿಂದ್, ಜೈ ಕರ್ನಾಟಕ. ಇದೆ, ಬನ್ನಿ ನೋಡೋಣ ಏನೆಲ್ಲ ಮಹತ್ವದ ಆದೇಶ ಇದೆ, ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ವಿಶೇಷವಾಗಿದೆ ಈ ಒಂದು ಆದೇಶ, ರಾಜ್ಯ ನೌಕರರಿಗೆ ಬಂದಿರುವಂತ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಕರ್ನಾಟಕ ರಾಜ್ಯದ ಒಂದು ಎಲ್ಲ ಸರ್ಕಾರಿ ನೌಕರರಿಗೆ ಎಂಬುದ್ರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಜ್ಯ ಸರ್ಕಾರಿ ನೌಕರರಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ 7ನೇ ವೇತನ ಆಯೋಗದ ಅಡಿಯಲ್ಲಿ ಕೆಲವೊಂದಿಷ್ಟು ಸೌಲಭ್ಯಗಳು ಇನ್ನೂ ಿದ್ದವು. ಆ ಪೆಂಡಿಂಗ್ ಇರುವಂತಹ ಸೌಲಭ್ಯಗಳಿಗೆ ರಾಜ್ಯ ಸರ್ಕಾರ ಈಗ ಮೊಹರು ಹೊತ್ತಿದೆ. ರಾಜ್ಯದಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಒಂದು ಸರ್ಕಾರಿ ನೌಕರರ ಒಂದು ಸಂಬಂಧಿಸಿದಂತೆ ಏನು ಹಳೆಯ ಪಿಂಚಣಿ ಯೋಜನೆ ಆಗಿರಬಹುದು ಅಥವಾ ಆರೋಗ್ಯ ಸಂಜೀವಿನಿ ಯೋಜನೆ ಆಗಿರಬಹುದು ಅಥವಾ ರಾಜ್ಯದಲ್ಲಿ ವೇತನ ಭತ್ಯೆಗಳು ತುಟ್ಟಿ ಭತ್ಯೆ ಆಗಿರ್ಬೋದು ಕೆಲವೊಂದಿಷ್ಟು ಪೆಂಡಿಂಗ್ ಇರುವಂತಹ ಕೆಲಸ ಉಳಿದಿತ್ತು. ಆ ಒಂದು ಪೆಂಡಿಂಗ್ ಎಲ್ಲ ಇರುವಂತಹ ಮಾಹಿತಿಯನ್ನು ಈಗ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಈಗ ಹರಿಬಿಟ್ಟಿದೆ. ಬಂದಿರುವಂತ ಮಾಹಿತಿ ಏನಿದೆ, ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ತುಟ್ಟಿ ಭತ್ಯೆ ಸಿಗಲಿದೆ, ಎಷ್ಟು ಒಂದು ಹಳೆ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂಥ ಮಾಹಿತಿ ಏನಿದೆ, ಎಲ್ಲ ರೀತಿಯಂತ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯ ಸಮಸ್ತ ಸರ್ಕಾರಿ ನೌಕರರಿಗೆ ಈ ಒಂದು ವಿಶೇಷವಾದಂತ ಮಾಹಿತಿಗೆ ಸ್ವಾಗತ, ಸುಸ್ವಾಗತ. ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ ಲೈಕ್ ಮಾಡೋದನ್ನು ಮರಿಬಿಡಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಇದೆ ನಿಮಗೆ ಸಂಬಂಧಿಸಿದಂತ ಈ ಒಂದು ಮಾಹಿತಿ, ಒಂದು ಮಹತ್ವದ PDF ನಮಗೆ ದೊರೆತಿದೆ. ರಾಜ್ಯ ಸರ್ಕಾರ ಒಂದು ಜಾರಿ ಮಾಡಿರುವಂತ ಈ ಒಂದು ಮಾಹಿತಿ ನಿಮಗೆ ತಲುಪಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ, ವೀಕ್ಷಣೆ ಮಾಡ್ತಾ ಇದ್ದೀರಾ, ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಒಂದು ಲೈಕ್ ಮಾಡೋದರಿಂದಾಗಿ ನಮಗೆ ಸಪೋರ್ಟ್ ಸಿಕ್ಕಂಗಾಗುತ್ತೆ. ನಾವು ಮಾಹಿತಿಯನ್ನು ಸಂಪೂರ್ಣವಾಗಿ ನಿಮಗೆ ದೊರಕಿಸುವಂತ ಕೆಲಸ ಒಂದು ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ನೋಡ್ತಾ ಇರೋ ಎಲ್ಲ ಸಹ ಲೈಕ್ ಮಾಡಿ, ಮಾಹಿತಿಯನ್ನು ಶೇರ್ ಮಾಡುವಂತ ಕೆಲಸವನ್ನು ಮಾಡಿ. ಕರ್ನಾಟಕ ರಾಜ್ಯ ಒಂದು ಸರ್ಕಾರಿ ನೌಕರರ ಏನು ಏನು ಬಹುದಿನದ ಬೇಡಿಕೆ ಆಗಿರುವಂತ ಆರೋಗ್ಯ ಸಂಜೀವಿನಿ ಯೋಜನೆ ರಾಜ್ಯದಲ್ಲಿ ಏನು ನಿವೃತ್ತ ನೌಕರರಿಗೂ ಸಿಗುತ್ತಾ ಎಂಬ ಒಂದು ಪ್ರಶ್ನೆ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರಿಗೆ ಇತ್ತು. ಆ ಒಂದು ಎಲ್ಲ ಪ್ರಶ್ನೆಗೆ ಉತ್ತರ ಈಗ ದೊರೆಯಲಿದೆ. ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾವ ರೀತಿಯಾಗಿ ಒಂದು ತಮ್ಮ ಒಂದು ಬೇಡಿಕೆಯನ್ನು ಏನೋ ಪೂರೈಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿತಾ ಹೋಗೋಣ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್, ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತ ಬ್ರೇಕಿಂಗ್ ನ್ಯೂಸ್ ಅನ್ನು ನೀವು ನೋಡ್ತಾ ಇದ್ದೀರಾ. ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂತ ಈ ಒಂದು ಬದಲಾವಣೆಯಿಂದಾಗಿ ಲಕ್ಷಾಂತರ ನೌಕರರಿಗೆ ಸಿಗಲಿದೆ ಬಂಪರ್ ಸಿಹಿ ಸುದ್ದಿ ಎಂಬುದರ ಬಗ್ಗೆ ಒಂದು ಮಾಹಿತಿಯನ್ನು ಸ್ಕ್ರೋಲ್ ಮಾಡ್ತಾ ಹೋಗೋಣ. ದಯವಿಟ್ಟು ಮಾಹಿತಿಯನ್ನು ಹಾಗೆ ನೋಡ್ತಾ ಇರಿ. ಕರ್ನಾಟಕ ರಾಜ್ಯಪತ್ರವನ್ನು ಹೊರಡಿಸಲಾಗಿದೆ, ಅಧಿಕೃತವಾಗಿ ಪ್ರಕಟಿಸಲಾಗುವುದು ವಿಶೇಷ ರಾಜ್ಯ ಪತ್ರಿಕೆಯಾಗಿದೆ. ಹಾಗಾದರೆ ಏನೆಲ್ಲ ಮಾಹಿತಿ ಇದೆ, ಸಂಪೂರ್ಣವಾದಂಥ PDF ಇದೆ. ಒಂದು ಪ್ರಮುಖವಾಗಿ ಹಳೆ ಪಿಂಚಣಿ ಯೋಜನೆ ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆ ಜೊತೆಗೆ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಮಾಹಿತಿನೂ ಸಹ ನಮಗೆ ದೊರೆತಿದೆ. ನಿವೃತ್ತ ಸರ್ಕಾರಿ ನೌಕರರಿಗೆ 2022-24 ರಿಟೈರ್ಡ್ ಆಗಿರುವಂಥವ್ರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಒಂದು ವೇತನ ಭತ್ಯೆಗಳು ದೊರೀಬೇಕು ಅಂತ ಬಹುದಿನದ ಬೇಡಿಕೆ ಆಗಿತ್ತು. ಆ ಒಂದು ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದ್ದು ರಾಜ್ಯ ನೌಕರರಿಗೆ ಏನು ನಿವೃತ್ತ ನೌಕರರು ಸಹ ಆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. 70 ವಯಸ್ಸಿನಕ್ಕಿಂತ ಹೆಚ್ಚಿನ ಒಂದು ಏನು ವಯಸ್ಸಿನ ಹೆಚ್ಚಿನವರಿಗೆ 10% ಅಷ್ಟು ಪಿಂಚಣಿ ಹೆಚ್ಚಳ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಏನು ಮಾಹಿತಿ ಇದೆ, ಎಲ್ಲ ರೀತಿಯಂತ ಅಪ್ಡೇಟ್ ಇದೆ. ಮತ್ತು ರಾಜ್ಯದಲ್ಲಿ ಏನು ದೀಪಾವಳಿಗೂ ಮುನ್ನ ರಾಜ್ಯ ನೌಕರರಿಗೆ DA ತುಟ್ಟಿ ಭತ್ಯೆ 4%ಕ್ಕಿಂತ ಹೆಚ್ಚಿನ ಒಂದು 4-5% ಅಷ್ಟು ತುಟ್ಟಿ ಭತ್ಯೆ ಹೆಚ್ಚಳ ಮಾಡ್ತಾ ಇದ್ದಾರೆ. ಆ ಒಂದು ತುಟ್ಟಿ ಭತ್ಯೆಗೆ ಸಂಬಂಧಿಸಿದಂತೆ ಏನೆಲ್ಲ ಮಾಹಿತಿ ಇದೆ ಎಂಬುದ್ರ ಬಗ್ಗೆ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರಿ ನೌಕರರೇ ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ, ಮಾಹಿತಿ ಇಷ್ಟವಾಗಿದ್ದರೆ ಮಾತ್ರ ಲೈಕ್ ಮಾಡಿ. ನಿಮಗೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಒಂದು ಸಮಸ್ಯೆಗಳನ್ನು, ನಿಮಗೆ DA ಎಷ್ಟು ಪರ್ಸೆಂಟೇಜಷ್ಟು ಹೈಕ್ ಮಾಡಬೇಕು ದೀಪಾವಳಿಗೂ ಮುನ್ನ, ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಅನುಗುಣವಾಗಿ ಈಗ ಕೇಂದ್ರ 5% ಮಾಡ್ತಾ ಇದೆ, ರಾಜ್ಯದಲ್ಲಿ 4 ಮಾಡಬೇಕಾ ಅಥವಾ 5 ಮಾಡಬೇಕಾ, ದಯವಿಟ್ಟು ನಿಮ್ಮ ಒಂದು ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ ಮತ್ತು ಲೈಕ್ ಮಾಡ್ತಾ ಹೋಗಿ. ನೋಡೋಣ ಸಂಪೂರ್ಣವಾದಂಥ ಮಾಹಿತಿ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ನಿಮಗೆ ಒಂದೊಂದಾಗಿ ನೀಡ್ತೀನಿ. ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಪತ್ರವನ್ನು ಹೊರಡಿಸಲಾಗಿದೆ. ವಿಷಯ ಬಂದ್ಬಿಟ್ಟು ಸರ್ಕಾರದ ನಡವಳಿಗಳು, ಕರ್ನಾಟಕ ಸರ್ಕಾರದ ನಡವಳಿಗಳು ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ
ನಿವೃತ್ತ ನೌಕರರಿಗೆ ಮತ್ತು ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ನಿವೃತ್ತ ಏನು ಸದಸ್ಯರಿಗೆ ನೂತನ ಆರೋಗ್ಯ ಸಂಜೀವಿನಿ ಯೋಜನೆ, ಏನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ, ದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ KASS ಅನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಸಮಿತಿಯನ್ನು ರಚಿಸಿರುವ ಬಗ್ಗೆ, ಸಮಿತಿಯನ್ನು ರಚನೆ ಮಾಡಿದ್ದಾರೆ, ಜೊತೆಗೆ ಯಾವೆಲ್ಲ ಪ್ರೋಗ್ರೆಸ್ಗಳಿದ್ದಾವೆ ಆ ಒಂದು ಪ್ರೋಗ್ರೆಸ್ಗಳ ಬಗ್ಗೆ ಸಹ ನಾವು ನೋಡಬೇಕಾಗುತ್ತದೆ. ಓದಲಾಗಿ ಆದೇಶ ಸಂಖ್ಯೆ ಇದೆ, ಆದೇಶ ಸಂಖ್ಯೆ 2022 ಆದೇಶ ಸಂಖ್ಯೆ, 22 ಎರಡನೇ ಆದೇಶ ಸಂಖ್ಯೆ, 23 ಆದೇಶ ಸಂಖ್ಯೆ, 23 24 ಆದೇಶ ಸಂಖ್ಯೆ, ಜೊತೆಗೆ ಇಲ್ಲಿ ಮಹತ್ವದಾಗಿ ಏನು 2024 ಆದೇಶ ಸಂಖ್ಯೆನೂ ಸಹ ನೀವು ನೋಡ್ತಾ ಇದ್ದೀರಾ. ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನೌಕರನು ರಾಜ್ಯದ ಸರ್ಕಾರಿ ನೌಕರರ ಹಳೆ ಪಿಂಚಣಿ ಯೋಜನೆ ಆಗಿರ್ಬೋದು, ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಬೇರೆ ಬೇರೆ ಸ್ಕೀಮ್ಗಳಿಗಾಗಿ ರಾಜ್ಯ ಸರ್ಕಾರಿ ನೌಕರರು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಬೇರೆ ಬೇರೆ ಸ್ಕೀಮ್ಗಳು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗ್ತಾ ಇಲ್ಲ ಅಂತ. ಹಾಗಾದರೆ ಆ ಎಲ್ಲದಕ್ಕೂ ಸಹ ರಾಜ್ಯದ ಸರ್ಕಾರದಿಂದ ಒಂದು ಮಹತ್ವದ ಆದೇಶ ಹೊರಡಿಸಲಾಗಿದೆ. ಆ ಆದೇಶದ ಪ್ರತಿ ನೀವು ನೋಡ್ತಾ ಇದ್ದೀರಾ. ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ನಗದುರಹಿತ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ, ಆ ಯೋಜನೆಯ ಬಗ್ಗೆ ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಯೋಜನೆ ಆಗಿದೆ. ರಾಜ್ಯದಲ್ಲಿ ನೌಕರರಿಗೆ ಸಿಗಲೇಬೇಕಾಗಿರುವಂತಹ ಯೋಜನೆ ಆಗಿದೆ. ಹಾಗಾಗಿ ನಿವೃತ್ತ ನೌಕರರಿಗೂ ಸಹ ಈ ಒಂದು ಯೋಜನೆ ಒಂದು ಲಾ ಇದು ಏನು ಸಿಗುತ್ತಾ ಅಂತ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಖಂಡಿತವಾಗಲೂ ನೀಡ್ತೀವಿ. ಅದರ ಬಗ್ಗೆ PDF ಬಂದಿದೆ, ಮಹತ್ವದ ಮಾಹಿತಿ ಬಂದಿದೆ, ಯಾರಿಗೆಲ್ಲ ದೊರೆಯಲಿದೆ, ಯಾರಿಗೆಲ್ಲ ದೊರೆಯಲ್ಲ, ರಾಜ್ಯದಲ್ಲಿ ಕೆಲಸ ನಿರ್ವಹಿಸ್ತಿರುವಂಥ ಸರ್ಕಾರಿ ನೌಕರರಿಗೆ ಮತ್ತು ಅವಲಂಬಿತರಿಗೆ ಮಾತ್ರ ದೊರೆಯುವುದಾ, ಅಥವಾ ನಿವೃತ್ತ ನೌಕರರ ಬಗ್ಗೆ ಯಾಕೆ ಯಾವ ರೀತಿಯಾದಂಥ ಮಾಹಿತಿ ಇದೆ ಎಂಬುದ್ರ ಬಗ್ಗೆ ಸಹ ನಾವು ನೋಡಲೇಬೇಕಾಗಿದೆ. ನಿವೃತ್ತ ಸರ್ಕಾರಿ ನೌಕರರಿಗೂ ಸಹ ಆರೋಗ್ಯ ಸಂಜೀವಿನಿ ಯೋಜನೆ ಸಿಗುತ್ತಾ ಅಂತ ಪ್ರಶ್ನೆಗಳು ನೀವು ಕೇಳಬಹುದು. ಅದರ ಬಗ್ಗೆನೂ ಸಹ ಮಾಹಿತಿ, ಅಧಿಕೃತವಾದಂಥ ಮಾಹಿತಿ ಸಿಕ್ಕಿದೆ. ಅಧಿಕೃತವಾದಂಥ ಮಾಹಿತಿಯನ್ನು ತಿಳಿದುಕೊಂಡು ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ಗೊತ್ತಾಗುತ್ತೆ. ರಾಜ್ಯದಲ್ಲಿ ನಿವೃತ್ತರಿಗೆ ಯಾವ ರೀತಿಯಾದಂಥ ಕಾನೂನು ಮಾಡಲಾಗಿದೆ ಮತ್ತು ಯಾವೆಲ್ಲ ಭತ್ಯೆಗಳನ್ನು ನೀಡಲಾಗುತ್ತಾ ಇದೆ, ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಯಾವೆಲ್ಲ ಬದಲಾವಣೆಗಳು ತಂದು ನಿವೃತ್ತರಿಗೂ ಸಹ ನೀಡ್ತಾ ಇದ್ದಾರೆ ಮತ್ತು ಪ್ರಸ್ತುತ ಕೆಲಸ ನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ವಿತರಣೆ ಆಗುತ್ತಾ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದರೆ ಯಾವ ರೀತಿಯಾದಂಥ ಒಂದು ಡೆಮೋ ಮುಖಾಂತರವಾಗಿ ತೋರಿಸಲಾಗಿದೆ ಅದನ್ನು ಸಹ ನಾವು ನೋಡ್ತಾ ಹೋಗೋಣ. ನೋಡ್ತಾ ಇದ್ದೀರಾ ಪ್ರಸ್ತಾವನೆ, ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಅವಲಂಬಿತ ಕುಟುಂಬದ ಸದಸ್ಯರಿಗೆ ನಗದುರಹಿತ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಒಂದು ಸ್ಕೀಮನ್ನು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಹಾಗಾದರೆ ಆ ಒಂದು ಕೊಟ್ಟಿರುವಂಥ ಒಂದು ಮಹತ್ವದ ಮಾಹಿತಿಯಲ್ಲಿ ನಾವು ನೋಡೋದಾದರೆ ರಾಜ್ಯದಲ್ಲಿ ನೌಕರರ ಒಂದು ವೇತನಕ್ಕೆ ಸಂಬಂಧಿಸಿದಂತನೂ ಸಹ ಒಂದು ಮಾಹಿತಿನೂ ಎಲ್ಲಿ ನೋಡ್ತಾ ಇದ್ದೀರಾ, ಮಹತ್ವದಂಥ ಮಾಹಿತಿ. ಜೊತೆಗೆ ನಾವು ಸ್ಕ್ರೋಲ್ ಮಾಡ್ತಾ ಹೋಗಿ ಒಳಪಡುವ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ SAST ಅಂತ ಮುಖಾಂತರ ಒಂದು ಅನುಷ್ಠಾನಗೊಳಿಸಲು ಸರ್ಕಾರವು ಒಂದು ನಿರ್ಧರಿಸಲು ಮೇಲೆ 2, 1 ಮತ್ತು 3 ಓದಲಾದ ಸರ್ಕಾರದ ಆದೇಶದಲ್ಲಿ ಯೋಜನೆಯನ್ನು ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸರ್ಕಾರದಿಂದ ಒಂದು ಈ ಒಂದು ಕೆಲವು ನಿರ್ಣಯ ಕಾರ್ಯನೀತಿ ಸೂಚನೆಗಳನ್ನು ನೀಡಲಾಗಿದೆ. ಹೌದು, ರಾಜ್ಯ ಸರ್ಕಾರದಿಂದ ಬಿಡುಗಡೆಗೊಳಿಸಿರುವಂಥ ಈ ಒಂದು ಮಾಹಿತಿಯಲ್ಲಿ ವಿವಿಧ ರೀತಿಯಾದಂಥ ವಿವಿಧ ಆಯಾಮಗಳಲ್ಲಿ ಬದಲಾವಣೆಗಳನ್ನು ತರಲಾಗಿದೆ. ರಾಜ್ಯದಲ್ಲಿ ಬರೀ ಕೆಲಸ ನಿರ್ವಹಿಸಿರುವಂಥ ಸರ್ಕಾರಿ ನೌಕರರಿಗೆ ಮಾತ್ರ ಆರೋಗ್ಯ ಸಂಜೀವಿನಿ ಯೋಜನೆ ಸಿಗೋದಿಲ್ಲ, ನಿವೃತ್ತರಿಗೂ ಸಹ ಸಿಗಲಿದೆ. ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗಾದರೆ ನಿವೃತ್ತರಿಗೆ ಯಾವ ರೀತಿಯಾಗಿ ಅಪ್ಲೈ ಆಗುತ್ತದೆ, ಅದಕ್ಕೆ ಮಾಡಬೇಕಾಗಿರುವಂಥ ಕ್ರಮಗಳೇನು ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೇಲೆ ಓದಲಾದ 2 ಸರ್ಕಾರದ ಆದೇಶದ ದಿನಾಂಕ 22 ಏನು ಯೋಜನೆಯ ನಿರ್ವಹಣೆಗಾಗಿ ವಿವಿಧ ಸಮಿತಿಗಳ ರಚನೆ, ಅವುಗಳ ಅಧಿಕಾರ ಮತ್ತು ನಿರ್ವಹಿಸಬೇಕಾದ ವಿಷಯಗಳ ಬಗ್ಗೆ ಪ್ರತ್ಯೇಕ ಆದೇಶ ಹೊರಡಿಸಲಾಗಿದ್ದು ಅದರ ಬಗ್ಗೆ ತಿಳಿಸಲಾಗಿದೆ. ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ಮಾಹಿತಿ ನಿಮಗೆ ಏನಾದರೂ ಗೊಂದಲವಿದ್ದರೆ
ದಯವಿಟ್ಟು, ಯಾಕಂದರೆ ಈ ಕೆಲವೊಂದಿಷ್ಟು ಜನರಿಗೆ ಗೊಂದಲಗಳಿರ್ತವೆ, ಕೆಲವೊಂದಿಷ್ಟು ಜನರಿಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಮಾಹಿತಿ ಸಂಪೂರ್ಣವಾಗಿ ನೋಡಿದ್ರೆ ಸಂಪೂರ್ಣವಾದಂಥ ಕ್ಲಾರಿಫಿಕೇಶನ್ ಸಿಗುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ. ಹಾಗಾಗಿ ಮಾಹಿತಿ ನೋಡ್ತಾ ಇರೋರು ನಿಮ್ಮ ಕ್ಲಾರಿಫಿಕೇಶನ್ಗಾಗಿ ನಿಮ್ಮ ಪ್ರಶ್ನೆಗಳನ್ನು ಲೈವ್ನಲ್ಲೇ ಕೇಳಬಹುದು, ಮತ್ತು ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಹ ನಾವು ನೀಡೋದಕ್ಕೆ ಮುಂದಾಗ್ತೀವಿ. ಯಾವುದೇ ರೀತಿಯಾದಂಥ ಡೌಟ್ಸ್ಗಳನ್ನು ನಾವು ಕ್ಲಾರಿಫಿಕೇಶನ್ ಮಾಡುವಂಥದ್ದು ನಾವು ಒಂದು ಆನ್ ದ ಸ್ಪಾಟ್ ರ್ಯಾಪಿಡ್ ಆಗಿ ನಿಮಗೆ ಮಾಹಿತಿಯನ್ನು ತಲುಪಿಸ್ತೀವಿ. ಲೈಕ್ ಮಾಡ್ತಾ ಹೋಗಿ ಮಾಹಿತಿ, ಮತ್ತು ನಿಮ್ಮ ಅನಿಸಿಕೆ, ನಿಮ್ಮ ಕ್ವೆಶನ್ಗಳು, ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ಕೇಳಿ. ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ ಮೊನ್ನೆ ತಾನೇ ಒಂದು ಏನು ಮೆಡಿಕಲ್ ಅಲೌನ್ಸಸ್ ಅಂತ 500 ರೂಪಾಯಿ, ನಿಮಗೆಲ್ಲ ಗೊತ್ತಿದೆ, ಆರೋಗ್ಯ ಸಂಬಂಧಿಸಿದಂತೆ ಒಂದು ಭತ್ಯಗಳನ್ನು, ಆರೋಗ್ಯ ಭತ್ಯೆಯನ್ನು ನೀಡಲಾಗ್ತಾ ಇದೆ 500 ರೂಪಾಯಿಗಳು. ಅದನ್ನು ಸಹ ನಿಮಗೆ ನಿಮ್ಮ ಒಂದು ಅಕೌಂಟ್ಗಳಿಗೆ, ಪೆನ್ಷನ್ದಾರರಿಗೂ ಆಗಿರ್ಬೋದು ಅಥವಾ ಇಲ್ಲಿ ರಾಜ್ಯದಲ್ಲಿ ಕೆಲಸ ನಿರ್ವಹಿಸ್ತಿರುವಂಥ ಸರ್ಕಾರಿ ನೌಕರರಿಗಾಗಿರ್ಬೋದು, ಅವರೆಲ್ಲರೂ ಸಹ ಆ ಒಂದು ಅಲೌನ್ಸಸ್ಸು 7ನೇ ವೇತನ ಆಯೋಗದ ಅಡಿಯಲ್ಲಿ ಪಡಿತಾ ಇದ್ದೀರಾ. ಅದನ್ನು ಸಹ ನೀವು ಗಮನಿಸಬೇಕು ನಿಮ್ಮ ನಿಮ್ಮ ಒಂದು ಸ್ಯಾಲ್ರಿ ಸ್ಲಿಪ್ಪಲ್ಲಿ. ದಯವಿಟ್ಟು ಏನು ಮೆಡಿಕಲ್ ಅಲೌನ್ಸಸ್ ಅಂತ ಒಂದು ಸ್ಪೆಷಲ್ ಆಗಿ 500 ರೂಪಾಯಿ ಆ್ಯಡ್ ಮಾಡಲಾಗಿದೆ. ದಯವಿಟ್ಟು ಆ ಒಂದು ನಿಮ್ಮ ಒಂದು ಏನು ನಿಮಗೆ ಸಿಕ್ಕಿದ್ರೆ ಮಾತ್ರ ಎಸ್ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಯಾಕಂದರೆ ಕೆಲವೊಂದಿಷ್ಟು ಜನರಿಗೆ ಡೌಟ್ಸ್ಗಳಿರ್ತವೆ. ನಿಮ್ಮ ಸ್ಯಾಲ್ರಿ ಸ್ಲಿಪ್ ತೆಗೆದುಕೊಂಡು ನೋಡಿ, ಅದರಲ್ಲಿ ಗೊತ್ತಾಗುತ್ತೆ ಮೆಡಿಕಲ್ ಅಲೌನ್ಸಸ್ ಅಂತ 500 ರೂಪಾಯಿ ಹಾಕ್ತಾ ಇದ್ದಾರೆ. ಯಾಕೆ ಹಾಕ್ತಾ ಇದ್ದಾರೆ? ಯಾಕಂದರೆ ಮೊದಲು ಆರೋಗ್ಯ ಸಂಜೀವಿನಿ ಯೋಜನೆ ಇನ್ನೂ ಜಾರಿ ಆಗಿಲ್ಲ. ಈ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಆಗೋಕ್ಕಿಂತ ಮುಂಚೆ ಈಗಿನಿಂದಲೇ ಅರಿಯರ್ಸನ್ನು ಹಾಕ್ತಾ ಇದ್ದಾರೆ. ಆ ಅರಿಯರ್ಸು ಯಾವಾಗ ಸ್ಟಾಪ್ ಮಾಡ್ತಾರೆ ಅಂತ ನಿಮಗೆ ಹೇಳೋದಾದರೆ ನಾನು ಖಂಡಿತವಾಗಲೂ ಹೇಳ್ತೀನಿ, ಆ ಆರೋಗ್ಯ ಸಂಜೀವಿನಿ ಯೋಜನೆ ಇನ್ನೇನು 2 ತಿಂಗಳ ಒಳಗಾಗಿ ಜಾರಿಯಾಗಲಿದೆ. ಆ ಒಂದು ಜಾರಿಯಾದ ತಕ್ಷಣದಲ್ಲಿ ಆ 500 ರೂಪಾಯಿ ಮೈನಸ್ ಮಾಡ್ತಾರೆ. ದಯವಿಟ್ಟು ಗಮನಿಸಿ ನೌಕರರೇ, ಈ ಒಂದು ನೀಡ್ತಾ ಇರುವಂಥ ಅಲೌನ್ಸಸ್ ಎದಕ್ಕೆ ನೀಡ್ತಾರೆ ಅಂದರೆ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಆಗಿಲ್ಲ, ಅದರ ಸಲುವಾಗಿ ನೀಡ್ತಾ ಇರುವಂಥದ್ದು. ಹೌದಾ ಅಥವಾ ಇಲ್ವಾ, ನಿಮಗೆ ಈ ಒಂದು ಮಾಹಿತಿ ಗಮನಕ್ಕೆ ಇದೆಯಾ ಅಥವಾ ಇಲ್ವಾ, ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಒಂದು ಅಭಿಪ್ರಾಯವನ್ನು. ಯಾಕಂದರೆ ಎಲ್ಲರಿಗೂ ಸಹ ಇಲ್ಲಿ ಈ ಒಂದು ಅಲೌನ್ಸಸ್ ಸಿಗ್ತಾ ಇದೆ, ಮೆಡಿಕಲ್ ಅಲೌನ್ಸಸ್ಸು. ಇದು 500 ರೂಪಾಯಿ ಸಿಗ್ತಾ ಇದೆ. ನೀವು ಈಗ ಏನೋ ಒಂದು ಕಳೆದ ಒಂದು ತಿಂಗಳ ಒಂದು ಸ್ಯಾಲ್ರಿ ಸ್ಲಿಪ್ಪಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಾಗಾದರೆ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ಮಾಹಿತಿ. ಕೆಲವೊಂದಿಷ್ಟು ಜನರಿಗೆ ಮಾಹಿತಿ ತಲುಪಿದೆ, ಕೆಲವೊಂದಿಷ್ಟು ಜನರಿಗೆ ತಲುಪ್ತಾ ಇಲ್ಲ. ಹಾಗಾಗಿ ಕೆಲವೊಂದಿಷ್ಟು ಜನರು ಇಲ್ಲಿ ಬಹಳಷ್ಟು ಇಲ್ಲಿ ಕನ್ಫ್ಯೂಷನ್ ಅಂತಂತೂ ತಲೆಯಲ್ಲಿ ಇರುವಂಥದ್ದು. ಜೊತೆಗೆ ನಾವು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ ನಾವು ಸುಗಮವಾಗಿ, ಪರಿಣಾಮಕಾರಿಯಾಗಿ ಮತ್ತು ಸುವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ವಿವಿಧ ಸಮಿತಿಗಳನ್ನು ಒಂದು ಅವುಗಳ ಸಂಜೀವಿನಿ ಸಮಿತಿಗಳನ್ನು ಅವುಗಳ ಸಂಯೋಜನೆ ಹಾಗೂ ಜವಾಬ್ದಾರಿಗಳನ್ನು ಒಂದು ನಿಗದಿಪಡಿಸಿ ಆದೇಶಿಸಬೇಕಾಗಿರುವುದರಿಂದ ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶಿಸಿದೆ. ನೋಡ್ತಾ ಇದ್ದೀರಲ್ಲ, ನಾನು ಆವಾಗಲೇ ಹೇಳಿದ್ದೀನಿ, ಯಾಕೆ ಈ ರೀತಿ ಆಗಿ ಆರೋಗ್ಯ ಸಂಜೀವಿನಿ ಯೋಜನೆ ಯಾಕೆ ತಡೆ ಹಿಡಿತಾ ಇದ್ದಾರೆ, ಯಾಕೆ ಡಿಲೇ ಆಗ್ತಾ ಇದೆ ಅಂತ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿರ್ಬೋದು. ಈ ಒಂದು ಪ್ಯಾರಾಗ್ರಾಫನ್ನು ಓದ್ಕೊಳ್ಳಿ. ಈ ಒಂದು ಪ್ಯಾರಾಗ್ರಾಫಲ್ಲಿ ಏನಿದೆ ದಯವಿಟ್ಟು ಮನನ ಮಾಡಿಕೊಳ್ಳಿ, ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಮಾಹಿತಿಯನ್ನು. ಏನಿದೆ ಮಾಹಿತಿ? ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ KSS ಅನ್ನು ಸುಗಮವಾಗಿ, ಪರಿಣಾಮಕಾರಿಯಾಗಿ ಹಾಗೂ ಸುವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ವಿವಿಧ ಸಮಿತಿಗಳನ್ನು ಏನೋ ಅವುಗಳ ಸಂಯೋಜನೆ ಹಾಗೂ ಜವಾಬ್ದಾರಿಯನ್ನು ನಿಗದಿಪಡಿಸಲು ಆದೇಶಿಸಿರುವುದರಿಂದ ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶಿಸಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದರಲ್ಲೇ ಅಡಗಿದೆ ಯಾಕೆ ಡಿಲೇ ಆಗಿದೆ ಮತ್ತು ಏನೆಲ್ಲ ಬೇರೆ ಬೇರೆ ಬದಲಾವಣೆಗಳು ಮಾಡ್ತಾ ಇದ್ದಾರೆ ಅಂತ. ಈಗಾಗಲೇ ಮೆಡಿಕಲ್ ಅಲೌನ್ಸಸ್ಸು 7ನೇ ವೇತನ ಆಯೋಗದ ಅಡಿಯಲ್ಲಿ 500 ರೂಪಾಯಿ ಪಡಿತಾ ಇದ್ದೀರಾ, ಅದು ಒಂದು ವಿಷಯ. ಜೊತೆಗೆ ರಾಜ್ಯದಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ಯಾಕೆ ಡಿಲೇ ಆಗಿದೆ, ಏನೆಲ್ಲ ಒಂದು ಏನು ಯಾರಿಗೆಲ್ಲ ಅಪ್ಲೈ ಮಾಡಬೇಕಂತ ಕೆಲವೊಂದಿಷ್ಟು ವಿವಿಧ ಸಮಿತಿಗಳನ್ನು ಸಂಯೋಜನೆ ಮಾಡಲಾಗ್ತಾ ಇದೆ ಮತ್ತು ಜವಾಬ್ದಾರಿಗಳನ್ನು ನಿಗದಿಪಡಿಸಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್
ಸರ್ಕಾರಕ್ಕೆ ಸಲ್ಲಿಸಿರುವ ಮನವಿ ಸಂಪೂರ್ಣವಾಗಿ ಪರಿಶೀಲನೆ ನಡೀತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ನೀಡ್ತಾ ಇರುವಂಥ ಅಲವೆನ್ಸಸ್ 500 ರೂಪಾಯಿ ಆಗಿದೆ, ಅದನ್ನು ತಡೆ ಹಿಡಿತಾರೆ ಕೆಲವೊಂದಿಷ್ಟು ತಿಂಗಳುಗಳಲ್ಲಿ. ಜೊತೆಗೆ ಇದನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದ್ರೆ, ಜೊತೆಗೆ ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರು, ಅವಲಂಬಿತ ಕುಟುಂಬದ ಸದಸ್ಯರು ಎಷ್ಟು ಜನರಿಗೆ ಆ್ಯಡ್ ಮಾಡ್ಕೋತಾರೆ, ಜೊತೆಗೆ ಏನೆಲ್ಲ ಒಂದು ಮೆಡಿಕಲ್ ಬೆನಿಫಿಟ್ಸ್ಗಳಿರ್ತವೆ, ಜೊತೆಗೆ ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ, ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತಂದು ಅವರಿಗೂ ಸಹ ಇದನ್ನು ಏನು ಇಂಪ್ಲಿಮೆಂಟೇಷನ್ ಮಾಡುವಂಥ ಕೆಲಸ ನಡೀತಾ ಇದೆ ಅಂತ ನಾವು ನೋಡೋದಾದರೆ, ರಾಜ್ಯದಲ್ಲಿ ಒಂದು ಮಹತ್ವದಂಥ ಬದಲಾವಣೆಗಳು ನಡೀತಾ ಇದ್ದಾವೆ. ಒಳ್ಳೆಯ ಒಂದು ವಿಚಾರ ನುಡಿದಂತೆ ನಡೀತಾರೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಎಂಬುದಕ್ಕೆ ಇದುವೇ ಒಂದು ಮಹತ್ವದ ಉದಾಹರಣೆ ಅಂತ ನಾವು ನೋಡೋದಾದರೆ, ಇಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಮಾಹಿತಿಯನ್ನು ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ. ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಒಂದು ಆದೇಶ ಸಂಖ್ಯೆಯನ್ನು ತೆಗೆದುಕೊಳ್ಳಲಾಗಿದೆ. ಆದೇಶ ಸಂಖ್ಯೆ ನೋಡ್ತಾ ಇದ್ದೀರಾ, ಈ ಒಂದು ಆದೇಶ ಸಂಖ್ಯೆಯನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ, ದಿನಾಂಕ 27/9/2024 ಈ ಒಂದು ಮಹತ್ವದ ಮಾಹಿತಿಯನ್ನು ಸರ್ಕಾರಿ ನೌಕರರ ಗಮನಕ್ಕೆ ನೀಡಲಾಗಿದೆ ಎಂಬುದರ ಬಗ್ಗೆ ಇಲ್ಲಿ ತಿಳಿಯುತ್ತದೆ. ಯಾಕೆ ಈ ರೀತಿಯಾದಂಥ ಆದೇಶವಿದೆ, ಯಾಕೆ ಮಾರ್ಪಾಡುಗಳನ್ನು ಪದೇ ಪದೇ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಪ್ರಶ್ನೆಗಳು ಉದ್ಭವವಾಗುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾದರೆ ಈ ಒಂದು ಆದೇಶದಲ್ಲಿ ಏನಿದೆ? ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ರಾಜ್ಯ ನೋಡ್ತಾ ಇದ್ದೀರಲ್ಲ, ರಾಜ್ಯ ಸರ್ಕಾರಿ ನೌಕರರ ಒಂದು ಏನು ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರುಗಳಿಗೆ ಈ ಒಂದು ಮಹತ್ವದಂಥ ಬದಲಾವಣೆಗಳನ್ನು ತರಲಾಗ್ತಾ ಇದೆ. ಅವಲಂಬಿತ ಸದಸ್ಯರಿಗೆ ನಗದುರಹಿತ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ ಒದಗಿಸಲು ರೂಪಿಸಿರುವ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ KAS ಅನ್ನು ಪರಿಣಾಮಕಾರಿಯಾಗಿ ಹಾಗೂ ಸುವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ಉದ್ದೇಶದಿಂದ ಸರ್ಕಾರವು ಈ ಕೆಳಕಂಡ ಏನು ವಿವಿಧ ಸಮಿತಿಗಳನ್ನು ರಚಿಸಿ ಆದೇಶಿಸಿದೆ ಅಂತ ಮಾಹಿತಿ ಬಂದಿದೆ. ಇಲ್ಲಿ ಬದಲಾವಣೆಗಳ ಬಗ್ಗೆ ನೋಡೋಣ. ರಾಜ್ಯಪಾಲರು ನೋಡ್ತಾ ಇದ್ದೀರಲ್ಲ, ಇಲ್ಲಿ ರಾಜ್ಯಪಾಲರ ಆದೇಶಾನುಸಾರ ಅವರ ಹೆಸರಿನಲ್ಲಿ ಸಹಿ ಮಾಡಲಾಗಿದೆ, ಅದನ್ನು ಸಹ ನೀವು ಇವಾಗಲೇ ನೋಡ್ಕೊಳ್ಳಿ. ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ನಾಗರತ್ನ ಪಾಟೀಲ್ ಅಂತ ಕರ್ನಾಟಕ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸೇವಾ ನಿಯಮಗಳು 2 ಅಂತ ಏನಿದೆ ಈ ಒಂದು ಬದಲಾವಣೆಗಳು. ಆದೇಶ ಸಂಖ್ಯೆಯನ್ನು ನೋಡಿದ್ದೀವಿ, ಈಗ ಬದಲಾವಣೆಗಳ ಬಗ್ಗೆ ನೋಡೋಣ. ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಉನ್ನತ ಮಟ್ಟದ ಕಾರ್ಯನೀತಿ ಸಮಿತಿ, ಹೈ ಲೆವೆಲ್ ಪಾಲಿಸಿ ಕಮಿಟಿ ಅಂತ ಹೇಳಲಾಗ್ತಾ ಇದೆ. ಏನಿದು, ಯಾವ ರೀತಿಯಾದಂಥ ಬದಲಾವಣೆಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಮಹತ್ವದಾಗಿ ಏನು ಕರ್ನಾಟಕ ರಾಜ್ಯ ಉನ್ನತ ಮಟ್ಟದ ಕಾರ್ಯನೀತಿ ಸಮಿತಿ ಏನು ಹೈ ಲೆವೆಲ್ ಪಾಲಿಸಿ ಕಮಿಟಿ ಅಂತ ಬರೆಯಲಾಗಿದೆ. ನಂತರ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ತಜ್ಞರ ಸಲಹಾ ಸಮಿತಿ, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಂತ ಮಾಡಲಾಗಿದೆ. ಯಾಕೆ ಈ ರೀತಿಯಾದಂಥ ಒಂದು ಹೊಸ ಹೊಸ ಒಂದು ಯೋಜನೆಗಳಿಗೆ ಸಂಬಂಧಿಸಿದಂತೆ ಹೊಸ ಹೊಸ ರೀತಿಯಾದಂಥ ಒಂದು ಕಮಿಟಿಗಳು ಮತ್ತು ಪಾಲಿಸಿ ಕಮಿಟಿ ಆಗಿರ್ಬೋದು, ಅಡ್ವೈಸರಿ ಕಮಿಟಿ ಆಗಿರ್ಬೋದು ಮಾಡ್ತಾ ಇದ್ದಾರೆ ಅಂದರೆ ನಿವೃತ್ತ ನೌಕರರಿಗೂ ಸಹ ನೀಡಬೇಕಲ್ಲ, ಅವರು ಎಲ್ಲಿ ಹೋಗಬೇಕು? ರಾಜ್ಯದಲ್ಲಿ ಸರ್ಕಾರಿ ನೌಕರರಾಗಿ ಕೆಲಸ ನಿರ್ವಹಿಸಿ ಈಗ ನಿವೃತ್ತರಾಗಿದ್ದಾರೆ, ಅವರಿಗೆ ಸರ್ಕಾರ ಕಡೆಗಣನೆ ಮಾಡೋದರಿಂದಾಗಿ ನೌಕರರ ನಿವೃತ್ತ ನೌಕರರು ಸಹ ರೊಚ್ಚಿಗೆದ್ದ ಕಾರಣದಿಂದಾಗಿ ಈಗ ಹೈ ಲೆವೆಲ್ ಪಾಲಿಸಿ ಕಮಿಟಿ ಆಗಿರ್ಬೋದು, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಆಗಿರ್ಬೋದು, ಜೊತೆಗೆ ರಾಜ್ಯ ಮಟ್ಟದ ಆರೋಗ್ಯ ಸಂಜೀವಿನಿ ಯೋಜನೆ ಹೊಂದಾಣಿಕೆ ಶಿಸ್ತು ಕುಂದುಕೊರತೆಗಳ ನಿವಾರಣಾ ಸಮಿತಿ, ಸ್ಟೇಟ್ ಲೆವೆಲ್ ಏನು ಇಂಪ್ಲಿಮೆಂಟೇಷನ್ ಏನು ಡಿಸಿಪ್ಲಿನರಿ ಆ್ಯಂಡ್ ಏನು ಈ ರೀತಿಯಾದಂಥ ಒಂದು ಮಾಹಿತಿ ಯಾವ ರೀತಿ ಅಂದರೆ ರಾಜ್ಯ ಮಟ್ಟದ ನೋಂದಾವಣೆ ಇಲ್ಲಿ ಶಿಸ್ತು ಮತ್ತು ಕುಂದುಕೊರತೆ ನಿವಾರಣೆ, ಇಲ್ಲಿ ಜಿಲ್ಲಾ ಮಟ್ಟದ ಒಂದು ನೋಂದಾವಣಿ ಶಿಸ್ತು ಕುಂದುಕೊರತೆಗಳ ನಿವಾರಣೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇಲ್ಲಿ ಸಂಪೂರ್ಣವಾಗಿ ಕಮಿಟಿಯನ್ನು ಮಾಡಲಾಗಿದೆ. ಜೊತೆಗೆ ಈ ಮೇಲೆ ರಚಿಸಿರುವ ಸಮಿತಿಯ ಸಂಯೋಜನೆ ಪ್ರಕಾರಗಳ ಜವಾಬ್ದಾರಿಗಳನ್ನು ಅನುಬಂಧ 1-4 ನೀಡಲಾಗಿದೆ.